ನಮಸ್ಕಾರ, ನಾನು ಡಾಕ್ಟರ್ ಶ್ವೇತಾ ಮಡಪ್ಪಡಿ. ಮೈಸೂರಲ್ಲಿದ್ದೇನೆ ಪ್ರಸ್ತುತ. ನಾನು ಮೈಸೂರಿಗೆ ಬಂದು 8 ವರ್ಷ ಪೂರ್ಣಗೊಂಡಿದೆ. ಈಗ ನನ್ನ ಹುಟ್ಟಿದ ಊರು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕು. ಅಲ್ಲಿ ವಾಲ್ತಾಜೆ ಅನ್ನುವಂತಹ ಒಂದು ಊರಲ್ಲಿ ಹುಟ್ಟಿದ್ದೇನೆ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಒಂದು 15 ಕಿಲೋಮೀಟ್ರ್ ಅಂತರದಲ್ಲಿದೆ ನಮ್ಮ ಮನೆ. ಸುತ್ತಲೂ ಕಾಡು, ಇವತ್ತಿಗೂ ಆ ಕಾಡು ಹೆಚ್ಚು ಕಮ್ಮಿ ಹಾಗೇ ಇದೆ. ಆ ಕಾಡಿನ ರಸ್ತೆಗಳು ಹಾಗೇ ಇದ್ದಾವೆ. ಅಲ್ಲಿಂದ ಸುಮಾರು ದೂರದ ಪ್ರಯಾಣವನ್ನು ಮಾಡಿ ಮಾಡಿ ಈಗ ಮೈಸೂರಿಗೆ ಬಂದು ನೆಲೆಸಿದ್ದೇನೆ ಪ್ರಸ್ತುತ. ನನ್ನ ಬಾಲ್ಯದ ಆರಂಭದ 5 ವರ್ಷಗಳನ್ನು ನಾನು ವಾಲ್ತಾಜೆ ಊರಲ್ಲೇ ಕಳೆದಿದ್ದೇನೆ. 4 ವರ್ಷ ಅಲ್ಲಿ ಒಂದು ಕಿರಿಯ ಪ್ರಾಥಮಿಕ ಶಾಲೆ ಅಂತ ಸುಮಾರು 24 ಮಕ್ಕಳಷ್ಟೇ ಇದ್ವಿ ನಾವು. ಮನೆಯಿಂದ ಒಂದು 2 ಕಿಲೋಮೀಟ್ರ್ ದೂರದಲ್ಲಿತ್ತು. ಅದಾದ ನಂತರದಲ್ಲಿ 5ನೇ ಕ್ಲಾಸ್ 1 ವರ್ಷಕ್ಕೆ ಸುಮಾರು ಒಂದು 5 ಕಿಲೋಮೀಟ್ರ್ ದೂರಕ್ಕೆ ಕಂದ್ರಪ್ಪಾಡಿ ಅನ್ನುವಂಥ ಒಂದು ಊರಿಗೆ ಹೋಗಿ ಬರ್ತಾ ಇದ್ದೆ. ಅದ ನಂತರದಲ್ಲಿ ನಮ್ಮ ತಂದೆಯವರು ಕುಂದಾಪುರದಲ್ಲಿ ನಮ್ಮ ಭೂಮಿ ಅಂತ ಒಂದು ಬಾಲಕಾರ್ಮಿಕರಿಗೆ ಕೆಲಸ ಮಾಡ್ತಾ ಇದ್ದಂತಹ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರು. ಅವರು ನಮ್ಮನ್ನೆಲ್ಲ, ಅಮ್ಮನನ್ನು ಸೇರಿದ ಹಾಗೆ ಅಕ್ಕ ನನ್ನನ್ನು ಎಲ್ಲ ಕರ್ಕೊಂಡು ಕುಂದಾಪುರಕ್ಕೆ ಹೋದರು. ತಲ್ಲೂರು ಅನ್ನುವಂಥ ಒಂದು ಊರಲ್ಲಿ ನನ್ನ ಬಾಲ್ಯದ ಮುಂದಿನ 5 ವರ್ಷಗಳನ್ನು ನಾನು ಅಲ್ಲಿ ಕಲಿತೆ. ಸಂತ ಫಿಲೋಮಿನಾ ಪ್ರೈಮರಿ ಸ್ಕೂಲು, ಗೌರ್ಮೆಂಟ್ ಹೈಸ್ಕೂಲ್ ತಲ್ಲೂರು ಅನ್ನುವಲ್ಲಿ ತುಂಬ ಚಂದದ ಬಾಲ್ಯವನ್ನು ನಾನು ಅನುಭವಿಸಿದ್ದು ಅಂತಂದರೆ ಕುಂದಾಪುರದಲ್ಲಿ ತಲ್ಲೂರಲ್ಲಿ. ನನ್ನ ತಂದೆ ನನಗೆ ರಜಾದಿನಗಳಲ್ಲಿ, ಭಾನುವಾರದ ದಿನಗಳಲ್ಲಿ ಕ್ಯಾಂಪ್ಗಳನ್ನು ಮಾಡಿಸ್ತಾ ಇದ್ದರು. ನನ್ನ ಶಾಲೆ, ನನ್ನ ಪಕ್ಕದ ಶಾಲೆ ಮಕ್ಕಳನ್ನೆಲ್ಲ ಸೇರಿಸ್ಬಿಟ್ಟು ಪ್ರತಿ ಸಂಡೇ ಅಲ್ಲಿ ಮುಖವಾಡ ಶಿಬಿರ, ಮುಖವಾಡ ತಯಾರಿ ಅಥವಾ ಬೇರೆ ಬೇರೆ ಥರದ ಗ್ರೀಟಿಂಗ್ ಕಾರ್ಡ್ಸ್ ತಯಾರಿ, ಈ ಥರದ ಕ್ರಿಯೇಟಿವ್ ಆರ್ಟ್ ಫಾರ್ಮ್ಸನ್ನು ಮಕ್ಕಳಿಗೆ ಕಲಿಸಲಿಕ್ಕೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ನಮ್ಮ ತಂದೆ ಅವರೇ ಕೈಯಿಂದ ಖರ್ಚು ಹಾಕ್ಕೊಂಡು ಮಕ್ಕಳಿಗೋಸ್ಕರ ಚಟುವಟಿಕೆಗಳನ್ನು ನಡೆಸ್ತಾ ಇದ್ರು. ಬರ್ತಾ ಇದ್ದಂಥ ಅಲ್ಪ ಸಂಬಳದಲ್ಲಿ ಅಪ್ಪ ನನ್ನ ಜೊತೆಗೆ ಬೇರೆ ಮಕ್ಕಳನ್ನು ಬೆಳೆಸುವಂತಹ ತುಂಬ ದೊಡ್ಡ ಕೆಲಸವನ್ನು ತಲ್ಲೂರಲ್ಲಿ ಮಾಡ್ತಾ ಇದ್ರು. ಅಂಥ ಹೊತ್ತಲ್ಲಿ ನನಗೆ ಎಲ್ಲೋ ಒಂದು ಕಡೆ ನನಗೆ ಗೊತ್ತಿಲ್ಲದ ಹಾಗಿನ ಒಂದು ಲೀಡರ್ಶಿಪ್ ಕ್ವಾಲಿಟಿ ಬಂತೇನೋ ಅಂತ ನನಗೆ ಅನಿಸುತ್ತೆ. ನಂತರ ಅಲ್ಲಿ ಸಮುದಾಯ ಅಂತ ಹೇಳಿ ಒಂದು ಸಂಸ್ಥೆ ಇದೆ, ಅದರ ಅಂಡರಲ್ಲಿ ಚಟುವಟಿಕೆಗಳು ನಡೀತಾ ಇದ್ವು. ನಾನು ಅಲ್ಲಿ ನಾಟಕಗಳನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೆ. ನನ್ನ ಅಣ್ಣ ನೀನಾಸಂ ಸ್ಟೂಡೆಂಟು, ಅವನು ವಾಪಸ್ಸು ಕುಂದಾಪುರಕ್ಕೆ ಬಂದು ಅಲ್ಲಿ ನಾಟಕಗಳನ್ನು ತರಬೇತಿ ಕೊಡ್ತಾ ಇದ್ದ. ಅಲ್ಲಿ ನಾನು ಮಕ್ಕಳ ನಾಟಕಗಳಲ್ಲಿ ಭಾಗವಹಿಸಿದೆ, ಹಾಡುಗಳನ್ನು ಹಾಡೋದಕ್ಕೆ ಶುರು ಮಾಡಿದೆ. ಇನ್ನು ಶಾಸ್ತ್ರೀಯವಾಗಿ ಕಲಿಯೋದಕ್ಕೆ ಸಂದರ್ಭಗಳಲ್ಲಿ ಇರಲಿಲ್ಲ ನನಗೆ. ಆದರೂ ನನ್ನ ಖುಷಿಗೆ ನಾನು ಹಾಡುಗಳನ್ನು ಹಾಡೋದಕ್ಕೆ ಶುರು ಮಾಡಿದೆ. ನನ್ನ ಅಮ್ಮ ಹಾಡು ಕುವೆಂಪು, ಬೇಂದ್ರೆ, ಪಂಪ, ರನ್ನ ಎಲ್ಲರನ್ನು ಓದ್ಕೊಂಡ ಅಮ್ಮ ನನ್ನಮ್ಮ. ಅವರು ಅಡಿಗರನ್ನು ಹಾಡ್ತಾಯಿದ್ರು, ಕುವೆಂಪುವನ್ನು ಹಾಡ್ತಾಯಿದ್ರು, ಬೇಂದ್ರೆಯನ್ನು ಹಾಡ್ತಾಯಿದ್ರು. ಅವರು ಹಾಡ್ತಾ ಇದ್ದ ಹಾಡುಗಳನ್ನು ಕೇಳಿ ಕೇಳಿ, ಇನ್ನೊಂದು ಆಕಾಶವಾಣಿಯ ಸಂಗೀತ ಕಾರ್ಯಕ್ರಮಗಳನ್ನು ಎಲ್ಲ ಕೇಳಿ ನನಗೆ ಸಂಗೀತದ ಮೇಲೆ ಆಸಕ್ತಿ ಬಂದಿದ್ದು. ನಮ್ಮ ತಂದೆ ತುಂಬ, ನಾನಾಗಲೇ ಹೇಳಿದ ಹಾಗೆ, ಸಾಮಾಜಿಕವಾಗಿ ತನ್ನಂತಾನು ತೊಡಗಿಸ್ಕೊಂಡವರು. ಅವರು ಮಾಡ್ತಾ ಇದ್ದಂಥ ಭಾಷಣಗಳು ಇವೆಲ್ಲ ನನ್ನ ಮೇಲೆ ನನಗೆ ಗೊತ್ತಿಲ್ಲದ ಹಾಗೆ ಪರಿಣಾಮಗಳನ್ನು ಬೀರ್ತಾ ಬಂದಿದ್ದಾವೆ. ತುಂಬ ಸುಂದರವಾದಂತಹ ಮತ್ತು ತುಂಬ ಎಕ್ಸ್ಪರಿಮೆಂಟಲ್ ಆಗಿರುವಂತಹ ಬಾಲ್ಯವನ್ನು ಕಳೆದವಳು ನಾನು. ನನ್ನ ಬಾಲ್ಯದಲ್ಲಿ ನನಗೆ ಸಂಗೀತ ಕಲಿಯುವಂತಹ ಅವಕಾಶವೇ ಇರಲಿಲ್ಲ. ಶಾಸ್ತ್ರೀಯ ಸಂಗೀತ ಅನ್ನೋದೊಂದು ಇದೆ ಅನ್ನುವಂಥದ್ದು ಅಥವಾ ಹಿಂದೂಸ್ತಾನಿ ಕರ್ನಾಟಕ ಅಂತ ಹೇಳುವಂತಹ ಒಂದು ವ್ಯತ್ಯಾಸ ಇದೆ ಸಂಗೀತದಲ್ಲಿ, ಆ ಥರದೊಂದು ಫಾರ್ಮ್ ಇದೆ ಅನ್ನುವಂತಹ ನಾಲೆಡ್ಜ್ ಕೂಡ ನನಗೆ ಬಾಲ್ಯದಲ್ಲಿ ಇರಲಿಲ್ಲ. ನಾನು ಸಂಗೀತವನ್ನು ಕ್ಲಾಸಿಕಲ್ ಆಗಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಡಿಗ್ರಿ ತನಕ ಬರಬೇಕಾಯಿತು. ಅಲ್ಲಿ ತನಕ ತುಂಬ ಯುವಜನ ಮೇಳಗಳಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸಿದೆ. ಸುಳ್ಯ ತಾಲೂಕು, ನಾನು ವಾಪಸ್ಸು SSLC ಮುಗಿಸಿ PUCಗೆ ಬಂದ ನಂತರ, ಸುಳ್ಯ ಸಾಂಸ್ಕೃತಿಕವಾಗಿ ಬಹಳ ತನ್ನನ್ನು ತಾನು ತೊಡಗಿಸ್ಕೊಂಡಿರುವಂಥ ಒಂದು ಊರು. ಸುಳ್ಯದಿಂದ ತುಂಬ ಜನ ಹೆಣ್ಣು ಮಕ್ಕಳುಗಳು ಹೊರಗೆ ಬಂದವರು, ಸಾಂಸ್ಕೃತಿಕವಾಗಿ ಬೆಳೆದವರು ಇದ್ದಾರೆ. ಅದರಲ್ಲಿ ನಾನು ಒಬ್ಬಳು ಕೂಡ. ಸೊ ಎಲ್ಲೋ ನಮ್ಮ ಅಲ್ಲಿ ಕನ್ನಡ ಕಲ್ಚರ್ ಕಡೆಯಿಂದ ನಡೀತಾ ಇರುವಂಥ, ಅಂದರೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ನಡೀತಾ ಇದ್ದಂತಹ ಅಥವಾ ಯುವಜನ ಸಂಯುಕ್ತ ಮಂಡಳಿ ಅಂತ ಹೇಳಿತ್ತು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ನಡೆಸ್ತಾ ಇದ್ದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈ ಥರದಲ್ಲೆಲ್ಲ ಭಾಗವಹಿಸಿ ನನಗೆ ಗೊತ್ತಿಲ್ಲದ ಹಾಗೆ ತುಂಬ ನನ್ನನ್ನು ನಾನು ಸಾಂಸ್ಕೃತಿಕವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಸೊ ಇಂಥ ಹೊತ್ತಲ್ಲಿ ನನಗೆ ಸಂಗೀತ ಕಲಿಬೇಕು, ಮುಂದೆ ನಾನು ಹಾಡಬೇಕು, ವೇದಿಕೆಗಳಲ್ಲಿ ಸಂಗೀತ ಕಚೇರಿ ಕೊಡಬೇಕು, ಈ ಥರದ ಕನಸು ನನಗೆ ಗೊತ್ತಿಲ್ಲದಂಗೆ ಚಿಗುರೊಡೆಯೋದಕ್ಕೆ ಶುರುವಾಯಿತು. ನನಗದು ಪೂರಕವಾಗಿ ನಿಂತಿದ್ದು ನನ್ನ PUCಯ ನಂತರದಲ್ಲಿ. PUC ನಾನು ಶಾರದಾ ಮಹಿಳಾ ಕಾಲೇಜು ಸುಳ್ಯದಲ್ಲಿ ಓದಿದ್ದು.
ನಂತರದಲ್ಲಿ ನನಗೆ ಡಿಗ್ರಿ ಓದಬೇಕು ಏನು ಆಪ್ಷನ್ ಅಂತ ಯೋಚನೆ ಮಾಡಿದಾಗ ಮಾಮೂಲಿ ಡಿಗ್ರಿ ಮಾಡಬಾರದು ಅಂದ್ಕೊಂಡೆ ನಾನು ಎಲ್ಲರೂ ಓದ್ತಾರೆ ಆರ್ಟ್ಸ್ ನನಗೆ ಇನ್ನು ಕಾಮರ್ಸ್ ಮತ್ತೆ ಸೈನ್ಸ್ ಅಲ್ಲಿ ಓದುವಷ್ಟು ನನಗೆ ಆಸಕ್ತಿ ಇರಲಿಲ್ಲ ನಾನು ಅಷ್ಟು ಜಾಣೆ ಇಲ್ಲ ಅನ್ನುವಂಥದ್ದು ಒಂದು ನಂಬಿಕೆ ಇತ್ತು ನನಗೆ ಹಾಗಾಗಿ ನಾನು ಏನನ್ನಾದರೂ ವಿಶೇಷವಾಗಿ ಓದಬೇಕು ಅಂತ ಯೋಚನೆ ಮಾಡುವಂಥ ಹೊತ್ತಲ್ಲಿ ಸಂದೇಶ ಫೈನ್ ಆರ್ಟ್ಸ್ ಕಾಲೇಜ್ ಅಂತ ಹೇಳಿ ಮಂಗಳೂರಲ್ಲಿ ಒಂದು ಕಾಲೇಜ್ ಇದೆ ಅಂತ ಹೇಳಿ ಗೊತ್ತಾಯಿತು ಅಲ್ಲಿ ಹೋಗೋಣ ಏನಿದೆ ನೋಡಿ ಅವಕಾಶ ಸಿಕ್ಕಿದ್ರೆ ಅಲ್ಲಿ ಮುಂದುವರಿಬೇಕು ಅಂತ ಆಸೆಪಟ್ಟೆ ಅಲ್ಲಿ ಹೋದಾಗ ಫಾದರ್ ಡೆನ್ನಿಸ್ ಡೇಸಾ ಅಂತ ಅವರು 1,500 ಫೀಸ್ ಹಾಸ್ಟೆಲ್ಗೆ ಇದ್ದಿದ್ದು ನನಗೆ ಬರೀ 250 ರೂಪಾಯಿ ನನ್ನ ತಂದೆ ಹತ್ರ ಫೀಸ್ ಕಟ್ಟಕ್ಕೆ ದುಡ್ಡಿರಲಿಲ್ಲ ಅಂತ ಕೇವಲ 250 ರೂಪಾಯಿ ಫೀಸಲ್ಲಿ ನನ್ನನ್ನು ಹಾಸ್ಟೆಲಲ್ಲಿ ಉಳಿಸ್ಕೊಂಡ್ರು ಸಂದೇಶದ ಹಾಸ್ಟೆಲ್ ಬದುಕು ನನಗೆ ಕೊಟ್ಟಿದ್ದು ಬಹಳ ಉನ್ನತವಾದಂಥ ಅನುಭವಗಳನ್ನು ನಾವಲ್ಲಿ ಕಣವಿಯನ್ನು ನೋಡಿದೆ ನಾನಲ್ಲಿ ಕಂಬಾರರನ್ನು ನೋಡಿದೆ ನಾ ಟಿ ಎಸ್ ನಾಗಾಭರಣರಂತಹ ನಟರನ್ನು ನಿರ್ದೇಶಕರನ್ನು ನೋಡಿದೆ ತುಂಬ ದೊಡ್ಡ ದೊಡ್ಡವರು ಸಂದೇಶ ಅವಾರ್ಡ್ ಫಂಕ್ಷನ್ಸಿಗೆ ಬರೋರು ಎಲ್ಲೋ ಸಂದೇಶ ಕೊಟ್ಟಂತಹ ಸಾಂಸ್ಕೃತಿಕವಾದಂತಹ ಬದುಕಿನ ಅನುಭವ ನನ್ನನ್ನು ಇಷ್ಟು ದೂರಕ್ಕೆ ತಗೊಂಡು ಬಂತು ಅಂತ ನನಗನ್ಸುತ್ತೆ ನನಗೆ ಸಂಗೀತ ಅಂತಂದರೆ ನಾನು ಇನ್ನೂ ಶಾಸ್ತ್ರೀಯವಾಗಿ ಕಲಿತಾ ಇದ್ದೇನೆ ನಾನು ಅದು ಹಾಡೋದಕ್ಕೆ ಮುಂಚೆ ನಾನು ಮಾತಾಡಬೇಕು ಸಂಗೀತದಲ್ಲಿ ನನಗೆ ಮುಂದೆ ಅವಕಾಶಗಳು ಸಿಗಬೇಕು ಹಾಡಬೇಕು ಅಂತ ಬಯಸ್ತಾ ಇದ್ದಾಗ ಬಹುಶಃ ಸಂಗೀತದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ಅಲ್ಲಿ ಹಿಡಿದು ನಮ್ಮನ್ನು ನಿಲ್ಲಿಸ್ಕೊಳ್ಳೋದಕ್ಕೆ ನಾವು ಶಾಸ್ತ್ರೀಯವಾಗಿ ಕಲಿಬೇಕಾದಂಥ ಅವಶ್ಯಕತೆ ತುಂಬ ಇದೆ ಅಂತ ಅನಿಸುತ್ತೆ ಆದರೆ ನನಗೆ ನಾನು ಮ್ಯೂಸಿಕ್ ಕಲಿಯೋಕ್ಕೆ ಅಂತ ಹೋದವಳು ಡ್ಯಾನ್ಸಿಗೆ ಜಾಯ್ನ್ ಆಗಬೇಕಾದಂತಹ ಸಂದರ್ಭ ಬಂತು ಮ್ಯೂಸಿಕನ್ನು ನಾನು ಕೇವಲ ಪಾರ್ಟ್ ಟೈಮಾಗಿ ಕಲಿತೆ ಆದರೆ ಅಲ್ಲಿ ನಮಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಅನಂತರದಲ್ಲಿ ನನಗೆ ಸಂಗೀತ ಕಲಿಬೇಕು ಅಂತ ಬಂದಾಗ ಎಲ್ಲೋ ನನ್ನ ಎಜುಕೇಷನ್ ನನ್ನ ಓದಿನ ದಾರಿ ನನಗೆ ಒಂದು ಎರಡೆರಡೇ ವರ್ಷ ಒಂದೊಂದು ಊರಲ್ಲಿ ನಿಲ್ಲಬೇಕಾದಂಥ ಸಂದರ್ಭ ಬರ್ತಾ ಇತ್ತು ಅಲ್ಲಿ ಹೊಸ ಗುರುವನ್ನು ಹುಡುಕುವಷ್ಟರಲ್ಲಿ ಮುಂದಿನ ಊರಿಗೆ ಮುಂದೆ ನಡಿಬೇಕಾದಂಥ ಅಥವಾ ಮುಂದೆ ಹೋಗಬೇಕಾದಂಥ ಪರಿಸ್ಥಿತಿ ಬರ್ತಾ ಇತ್ತು ಸೊ ಹೀಗಾಗಿ ನನ್ನ ಸಂಗೀತದ ವಿದ್ಯಾಭ್ಯಾಸ ಅಲ್ಲಲ್ಲೇ ಮತ್ತೆ ಆಯಿಂದ ಶುರು ಮಾಡಬೇಕಾದಂಥ ಪರಿಸ್ಥಿತಿಯಿಂದ ಆರಂಭ ಆಗೋದು ಈಗ ಮೈಸೂರಿಗೆ ಬಂದು ನಾನು ಕಳೆದ 7-8 ವರ್ಷದಿಂದ ಇಲ್ಲೂ ಕೂಡ ಗುರುಗಳಿಗಾಗಿ ಹುಡುಕಾಟ ಮಾಡಿ ಮಾಡಿ ನನಗೆ ಈಗ ಒಂಥರ ನೆನೆಸ್ಕೊಂಡ್ರೆ ನಾನು ತುಂಬ ಸಂತೋಷವಾಗಿ ಇರೋದು ಅಂತಂದರೆ ನನಗೆ ಇಬ್ಬರು ಒಳ್ಳೆಯ ಗುರುಗಳು ಸಿಕ್ಕಿದ್ದಾರೆ ಶಾರದಾ ಭಟ್ ಕಟಿಗಿ ಅಂತ ಹೇಳಿ ಹಿಂದೂಸ್ತಾನಿ ಸಂಗೀತದ ಗುರುಗಳು ಇನ್ನೊಬ್ಬರು ನನ್ನ ಕರ್ನಾಟಕ ಸಂಗೀತ ಕಲಿಯೋದಕ್ಕೆ ನನಗೆ ಆಸರೆಯಾಗಿರೋರು ಅಂತಂದರೆ ಶ್ರೀಮತಿ ರಂಜಿನಿ ವೆಂಕಟೇಶ್ ಅಂತ ಹೇಳಿ ಸೊ ಇವರಿಬ್ಬರು ನನಗೆ ತುಂಬ ಅಂದರೆ ತುಂಬ ಬೆನ್ನಿಗೆ ನಿಂತಿದ್ದಾರೆ ಈಗ ಇನ್ನು ನಾನು ಕಲಿಬೇಕಾದಂಥ ಹೊತ್ತು ಬಹುಶಃ ಒಂದೇ ಕಡೆ ನೆಲೆ ಊರಬೇಕಾದಂಥದ್ದು ಅವಶ್ಯಕತೆ ಸಂಗೀತ ಕಲಿಕೆಯ ಹಿಂದೆ ಬಹಳ ಇದೆ ಅಂತ ನನಗೆ ಅನಿಸುತ್ತೆ ನನಗೆ ನಮ್ಮಮ್ಮ ಯಾವಾಗಲೂ ಹಾಡೋರು ಅಡಿಗರ ಇದು ಬಾಳು ಅನ್ನುವಂತಹ ಒಂದು ಕವಿತೆ ನಾನು ಸಣ್ಣ ಮಗು ಇದ್ದಾಗ 4ನೇ ಕ್ಲಾಸಲ್ಲಿ 3ನೇ ಕ್ಲಾಸಲ್ಲಿ ಇರುವಾಗ ಅವರು ಅದನ್ನು ನನಗೆ ಹೇಳಿಕೊಟ್ಟು ಅದು ಶಬ್ದಗಳು ಬಾಯಲ್ಲಿ ಹೊರಳದೇ ಇದ್ದಾಗ ರಾಗ ತಲೆಗೆ ಅಂಟದೇ ಇದ್ದಾಗಲೂ ನಾನು ಅದನ್ನು ಹೇಳುವ ಪ್ರಯತ್ನ ಮಾಡ್ತಿದ್ದೆ ಇವತ್ತಿಗೂ ಬಹುಶಃ ಆ ಅಸ್ಪಷ್ಟತೆ ಈ ಹಾಡಿನ ಜೊತೆ ಇದೆ ಆದರೆ ಹಾಡು ನನ್ನ ಎದೆಯಲ್ಲಿ ಬಹಳ ಗಟ್ಟಿಯಾಗಿ ನೆಲೆ ಊರಿದೆ ಇದು ಬಾಳು ನೋಡು ಇದ ತಿಳಿದೆನೆಂದರೂ ತಿಳಿದ ಧೀರನಿಲ್ಲ ಹಲವು ಥರದ ಮೈ ಮರೆಸುವಾಟವಿದು ನಿಜವೂ ತೋರದಲ್ಲ ಅಂದರೆ ಇದು ಬದುಕು ಇಷ್ಟೊಂದು ಕಾಣದೇ ಇರುವಂತಹ ಹೊರಳಾಟಗಳು ಇಲ್ಲಿರವೆ ಅಂತ ಹೇಳುವಂಥ ಒಂದು ಅರ್ಥ ಕೊಡುವಂಥ ಹಾಡು ಇದನ್ನು ಬಹಳ ಸುಂದರವಾಗಿ ಕಾಳಿಂಗರಾಯರು ಹಾಡಿದ್ದಾರೆ ನಾನು ಹಾಡುವ ಪ್ರಯತ್ನವನ್ನು ಆವಾಗಲೂ ಮಾಡ್ತಾ ಇದ್ದೆ ಇವಾಗಲೂ ಪ್ರಯತ್ನ ಅಷ್ಟೇ ಮಾಡ್ತೇನೆ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದುವೇಣಿ ನೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆ ತೆರೆಗಳೋಳಿಯಲ್ಲಿ ಜನನ ಮರಣಗಳ ಉಬ್ಬು ತಗ್ಗು ಹೊರಳುರುಳುವಾಟವಲ್ಲಿ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ನಗೆಯ ಹಾಯಿದೋಣಿ ಆಶೆ ಎಂಬ ತಳ ಒಡೆದ ದೋಣಿಯಲ್ಲಿ ದೂರ ತೀರಯಾನ ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ ಇದು ಬಾಳು ನೋಡು ಇದ ತಿಳಿದೆ ಎಂದರೂ ತಿಳಿದ ಧೀರನಿಲ್ಲ ಹಲವು ತರದ ಮೈ ಮರೆಸುವಾಟವಿದು ನಿಜವು ತೋರದಲ್ಲ ಬೆಂಗಾಡು ನೋಡು ಇದು ಕಾಂಬ ಬಯಲು ಧರೆಗಿಲ್ಲ ಆದಿ ಅಂತ್ಯ ಅದ ಕುಡಿದೆ ನಿಂದ ಹಲರುಂಟು ತಣಿದೆ ಎಂದವರ ಕಾಣೆನಯ್ಯ ಅರೆ ಬೆಳಕಿನಲ್ಲಿ ಬಾಳಲ್ಲಿ ಸುತ್ತಿ ನಾವೇ ಕೋಮಲೆ ತುಮೆರೆದು ಕೊನೆಗೆ ಕರಗುವೆವು ಮರಣ ತೀರ ಘನ ತಿಮಿರದಲ್ಲಿ ಬೆರೆತು
ಘನತಿ ಮಿರದಲ್ಲಿ ಬೆರೆತು, ಘನತಿ ಮಿರದಲ್ಲಿ ಬೆರೆತು. ನನಗೆ ಇದು ರಾಗಕ್ಕಿಂತ ತುಂಬ ಸಾಹಿತ್ಯಿಕವಾಗಿ ಮನಸ್ಸಿಗೆ ನಾಟಿರುವಂತಹ ಒಂದು ಹಾಡಿದು. ಇದನ್ನು ಕಾಳಿಂಗರಾಯರ ದನಿಯಲ್ಲಿ ಕೇಳೋದೇ ಒಂದು ಥರದ ಚಂದ. ಈ ಇಂಥದ್ದು ತುಂಬ ಹಾಡುಗಳು ನನ್ನ ಮನಸ್ಸಿನ ಒಳಗೆ ನನ್ನನ್ನು ಇವತ್ತು ಗಟ್ಟಿ ಮಾಡೋದರ ಹಿಂದೆ ನಿಂತಿರುವಂತಹ ರಚನೆಗಳಿದ್ದಾವೆ. ಮೈಸೂರು ನನ್ನ ಕನಸಿನ ಊರು. ನಾನು ನನ್ನ ಹಸ್ಬೆಂಡನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದು ಎಷ್ಟು ಸತ್ಯವೋ ಅವರ ವ್ಯಕ್ತಿಗತವಾಗಿ ಮೈಸೂರಿನವರು ಅನ್ನುವ ಕಾರಣಕ್ಕೆ ಕೂಡ ನಾನು ಅವರನ್ನು ಆಯ್ಕೆ ಮಾಡಿಕೊಂಡಿದ್ದು ಕೂಡ ಅಷ್ಟೇ ಸತ್ಯ. ನಾನು ಬಹುಶಃ ಅವರು ನನಗೆ ಸಿಕ್ಕಿದಾಗ ನಾನು ಹಾವೇರಿಯಲ್ಲಿ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯ ಕೆಲಸ ಮಾಡ್ತಾಯಿದ್ದೆ. ಅಂಥ ಹೊತ್ತಲ್ಲಿ ನನಗೆ ಎಲ್ಲೋ ಒಂದು ಕಡೆ ನಾನು ಇನ್ನೂ ಮದುವೆ ಆಗಿಲ್ಲ, ಮದುವೆ ಆಗಿಲ್ಲ, 27 ಆಯಿತು, 28 ಆಯಿತು ಅಂತ ನಾನು ವರ್ಷಗಳನ್ನು ಲೆಕ್ಕ ಹಾಕ್ತಾಯಿದ್ದೆ. ಅಂಥ ಹೊತ್ತಲ್ಲಿ ಅವ್ರು ಬಂದು ಕೇಳಿದ್ದು ನನಗೆ ಎಲ್ಲೋ ಒಂದು ಕಡೆ ಮೈಸೂರಿನ ಕಡೆ ನನ್ನ ದಾರಿ ತೆರ್ಕೊಂಡಿದ್ದು, ಅದು ಯಾವುದೋ ಒಂದು ಗಳಿಗೆಯಲ್ಲಿ ನನಗೆ ಮೈಸೂರು ನಂದಾದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ನಾನು ತಕ್ಷಣವೇ ಒಪ್ಪಿ 2 ತಿಂಗಳಲ್ಲಿ ನಮ್ಮ ಮದುವೆ ಆಗೋಗಿತ್ತು. ಅಂಥ ಹೊತ್ತಲ್ಲಿ ನನಗೆ ಮೈಸೂರಿಗೆ ಬಂದ ತಕ್ಷಣ ನಾನು ಎಲ್ಲೋ ಒಂಥರ ನನಗಿಲ್ಲಿ ಅವಕಾಶಗಳು ಸಿಗ್ತವೆ ಮತ್ತೊಂದು ಅನ್ನುವಂಥದ್ದು ಎಲ್ಲದಕ್ಕಿಂತ ಸುಮಾರು 1-2 ವರ್ಷ ನಾನು ಎಲ್ಲದರಿಂದ ದೂರ ಇದ್ದೆ. ನಾನು ಮೊದಲನೇ ಮಗುವಾಗಿ ಅವಳು 1-1.5 ತಿಂಗಳು ಇದ್ದ ಹೊತ್ತಲ್ಲಿ ಬಹುಶಃ ನಾನು ಮತ್ತೆ ಹುಡುಕಾಟ ಶುರು ಮಾಡಿದ್ದು. ತುಂಬ ಚಟುವಟಿಕೆಯಿಂದ ಇದ್ದ ನನಗೆ ಮೈಸೂರಿನ ಆರಂಭದ ದಿನಗಳು ಬರೀ ಕನಸು ಕಾಣೋದ್ರಲ್ಲಿ ಇದ್ವು ಅಷ್ಟೇ. ಮಗುವಾದ ನಂತರ ಎಲ್ಲ ತಾಯಿಯಂದರಿಗಾಗುವ ಹಾಗೆ ನಾನು ಒಂದಷ್ಟು ದಿನ ಎಲ್ಲದರಿಂದ ದೂರ ಉಳಿಬೇಕಾದಂಥ ಹೊತ್ತಿತ್ತು. ಆ ಹೊತ್ತಲ್ಲೆಲ್ಲ ನನ್ನ ಮನಸ್ಸಿನ ಒಳಗಿದ್ದ ಆಶಯಗಳು ಮತ್ತಷ್ಟು ಗಟ್ಟಿಯಾಗ್ತಾ ಇದ್ವು. ಒಂದು ಸಲ ನಾನು ಮನೆಯಿಂದ ಹೊರಗಡೆ ಬಂದ ನಂತರ ಎಲ್ಲೋ ನಾನು ಮತ್ತೆ ಯಾವತ್ತೂ ಹಿಂದೆ ತಿರುಗಿ ನೋಡಿಲ್ಲ. ನನ್ನ ವೇಗ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದ ಹಾಗೆ ಇವತ್ತಿಗೂ ನನಗೆ ಫೀಲ್ ಆಗ್ತಾ ಇದೆ. ಬಹುಶಃ ಮೈಸೂರಿನ ಎಲ್ಲ ವೇದಿಕೆಗಳು ನನಗೆ ಅವಕಾಶಗಳನ್ನು ಕೊಡ್ತಾ ಬಂದಿದ್ದಾವೆ. ನನಗೆ ಎಲ್ಲೋ ಒಂದು ಕಡೆ ಮಾಧ್ಯಮ ನನಗೆ ಬಹಳ ಸಪೋರ್ಟಿವ್ ಆಗಿದ್ದ ಹಾಗನ್ಸುತ್ತೆ. ನಾನು ಏನನ್ನೇ ಮಾಡಿದ್ರೂ ನನಗೆ ಮೊದಲಿಂದನೂ ಅದೊಂದು ಥರದ ಅನುಭವ. ನನಗೆ ನಾನೊಂದು ಚಿಕ್ಕ ಎಫರ್ಟನ್ನು ಹಾಕಿದರೆ ಎಲ್ಲೋ ಅದನ್ನು ತುಂಬ ಬೆನ್ನು ತಟ್ಟುವವರು ನನ್ನ ಜೊತೆಗೆ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ನಾನು ಈ ಊರಿಗೆ ಬಂದು ಈ ನೆಲಕ್ಕೆ ಬಂದು ನಿಂತಾಗ ಇದು ನಂದಲ್ಲ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಎಲ್ಲೋ ನನ್ನ ಬಹುಶಃ ನನ್ನ ಹಸ್ಬೆಂಡಿಗೆ ಅಷ್ಟು ಈ ಊರಿನ ಪ್ರೀತಿ ಅಷ್ಟೊಂದು ದೊಡ್ಡದಿದೆ ಅಂತಲೂ ನನಗೆ ಅನಿಸುತ್ತೆ. ನಾವು ಹೋಟೆಲನ್ನು ಶುರು ಮಾಡಿದ ಹೊತ್ತಲ್ಲಿ ಮೊದಲನೇ ದಿನವೇ ಹೋಟೆಲ್ಗೆ ಎಲ್ಲಿ ಬಂದಿರುವ ಕಸ್ಟಮರ್ಸ್ ನಾವು ಊಹಿಸೋಕ್ಕೂ ಸಾಧ್ಯ ಇಲ್ಲದಷ್ಟು, ನಿರೀಕ್ಷೆಯೇ ಮಾಡಿರಲಿಲ್ಲ ಅಂತಹ ದೊಡ್ಡ ಯಶಸ್ಸನ್ನು ಮೊದಲನೇ ದಿನವೇ ನಾವು ನೋಡಿದ್ವಿ. ಸೊ ಇವತ್ತಿನ ತನಕ ನನ್ನನ್ನು ಸಾಂಸ್ಕೃತಿಕವಾಗಿ ಅಥವಾ ಸಾಹಿತ್ಯಿಕವಾಗಿ ಅಥವಾ ನನ್ನ ಸಾಮಾಜಿಕವಾದಂಥ ಕೆಲಸಗಳಿರ್ಬೋದು ಎಲ್ಲದಕ್ಕೂ ಅಷ್ಟು ಒಳ್ಳೆಯ ಸಪೋರ್ಟ್ ಇದೆ. ತುಂಬ ಖುಷಿಯಾಗುತ್ತೆ. ನಾನು ಮೈಸೂರಿಗೆ ಬಂದಿದ್ದರ ಹಿಂದೆ ಬಹುಶಃ ಏನೋ ಒಂದು ಬಲವಾದಂತಹ ಸಂಕಲ್ಪ ಇದೆ ಅಂತ ನನಗನ್ಸುತ್ತೆ. ನಾನು ಈ ವಿಷಯದ ಬಗ್ಗೆ ತುಂಬ ಸಲ ಮಾತಾಡಿದ್ದೇನೆ. ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಮುಂದಿದ್ದಾರೆ, ಮುಂದುವರಿತಾ ಇದ್ದಾರೆ. ಎಲ್ಲ ಕಡೆ ಮಹಿಳೆಯರಿಗೆ ವೇದಿಕೆಗಳು ಸಿಗೋಕ್ಕೆ ಶುರು ಆಗಿದ್ದಾವೆ. ಎಲ್ಲೋ ಒಂದು ಕಡೆ ಹೆಣ್ಣು ಸೋಲಿನ ಕಡೆ ಇಲ್ಲ, ಹೆಣ್ಣು ಗೆಲ್ತಾ ಇದ್ದಾಳೆ ಅನ್ನುವಂಥದ್ದೆಲ್ಲ ಮತ್ತೆ ಮತ್ತೆ ನಮ್ಮ ಮುಂದೆ ಆ ಥರದ ಒಂದು ವಿಚಾರಗಳು ಮಂಡನೆ ಆಗ್ತಾ ಇದ್ದಾವೆ. ಬಟ್ ನನಗೆ ಎಲ್ಲೋ ಒಂದು ಕಡೆ ನಾವು ಇವತ್ತಿನ ಪ್ರಸ್ತುತತೆಯಲ್ಲಿ ಕೂಡ ಹೆಣ್ಣು ಮಕ್ಕಳು ಬಹಳ ಮುಂದೆ ಇದ್ದಾರೆ ಅಂತ ಹೇಳಿ ನಾವು ತೋರಿಸುವಂಥದ್ದು ಕೆಲವೇ ಮಂದಿ ಹೆಣ್ಣು ಮಕ್ಕಳನ್ನು ಮಾತ್ರ. ನಮಗೆ ಉದಾಹರಣೆಯಾಗಿ ಸಿಗೋದು ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಬಹುಶಃ ತುಂಬ ಕಮ್ಮಿ. ನಾನು ಯೋಚನೆ ಮಾಡೋದು ನನ್ನ ಹಳ್ಳಿಯ ಹೆಣ್ಣು ಮಕ್ಕಳನ್ನು, ನನ್ನ ಹಳ್ಳಿಯ ಹಾಗೆ ಇರುವಂತಹ ಭಾರತದ ಸಾವಿರಾರು ಲಕ್ಷಾಂತರ ಹಳ್ಳಿಗಳ ಹೆಣ್ಣು ಮಕ್ಕಳ ಬಗ್ಗೆ. ಬಹುಶಃ 100ರಲ್ಲಿ 10 ಜನ ಸಾಧಕರಾಗೋದೋ ಅಥವಾ ಯಶಸ್ಸು ನೋಡೋದೋ ಬಹಳ ಮುಖ್ಯ ಅಂತ ನಂಗೆ ಅನಿಸಲ್ಲ. 100ಕ್ಕೆ 90 ಜನ ಯಶಸ್ಸಾದಾಗ ಅಥವಾ 90 ಜನ ಹೆಣ್ಣು ಮಕ್ಕಳು 100ರಲ್ಲಿ ಎಲ್ಲೋ ಒಂದು ಕಡೆ ತಾವು ಸ್ವಾವಲಂಬಿಗಳಾಗಿ ಸ್ವತಂತ್ರರಾಗಿ ಅಥವಾ ಸರ್ವ ರೀತಿಯಲ್ಲೂ ಯಶಸ್ಸನ್ನು ನೋಡುವಂತಹ ದಿನಗಳು ಬಂದಾಗ ಬಹುಶಃ ನಾವು ಹೆಣ್ಣು ಮಕ್ಕಳು ಗೆಲುವಿನ ಕಡೆ ಇದ್ದಾರೆ ಅಂತ ನಾನು ಅಂದುಕೊಳ್ತೇನೆ. ಯಾಕೆಂತಂದರೆ ಹೆಣ್ಣು ಬಹುಶಃ ಬೇರೆ ಬೇರೆ ಸಂದರ್ಭದಲ್ಲಿ ಮತ್ತೆ ಮತ್ತೆ ಆತಂಕಕ್ಕೆ ಒಳಗಾಗುವಂತಹ ದಿನದಲ್ಲೇ ಇದ್ದೇನೆ. ನಾನು ಇವತ್ತಿಷ್ಟು ಮಟ್ಟಕ್ಕೆ ಬಂದು ಇಲ್ಲಿ ಕೂತ್ಕೊಂಡಿದ್ದೇನೆ ಅಂತಂದರೂ ನನ್ನ ಬೆನ್ನಿಗಿರುವ ಆತಂಕಗಳನ್ನು ನಾನು ಮಾತ್ರ ಅನುಭವಿಸ್ತೇನೆ ಅಥವಾ ನನಗೆ ಮಾತ್ರ ಅರ್ಥ ಆಗುತ್ತೆ. ಪ್ರತಿ ಹೆಣ್ಣು ಕೂಡ ಹೆಜ್ಜೆ ಹೆಜ್ಜೆಗೂ ಬಹಳ ಥರದ ಚಾಲೆಂಜ್ಗಳನ್ನು ದಿನನಿತ್ಯದಲ್ಲಿ ನೋಡ್ತಾಳೆ. ನೀವು ಅದು ಈ ದೇಶದ ರಾಷ್ಟ್ರಪತಿಯನ್ನು ಹೋಗಿ ಮಾತಾಡಿಸಿದ್ರೂ ಕೂಡ ಬಹುಶಃ ಅವರಿಗೆ ಅವ್ರದ್ದೇ ಆದಂತಹ ಕೆಲವು ಅನುಭವಗಳನ್ನು ಅವರು ಹಂಚಿಕೊಳ್ಳಬಲ್ಲರು ಅಂತ ನನಗೆ ಅನಿಸುತ್ತೆ. ಈಗಲೇ ಹೇಳಿದ ಹಾಗೆ ನಾನು ತುಂಬ ಸಂದರ್ಭಗಳಲ್ಲಿ ನನಗೂ ಕೂಡ ಅನಿಸುತ್ತೆ ಹೆಣ್ಣು
ಬಹಳ ಜಾಗಗಳಲ್ಲಿ ಇನ್ನೂ ಕೂಡ ಶಕ್ತಿವಂತಳಾಗಬೇಕಾದಂತ ಅವಶ್ಯಕತೆ ಇದೆ ಅಂತ ಹೇಳಿ ನನಗೆ ಮತ್ತೆ ಮತ್ತೆ ನನ್ನ ಅನುಭವಕ್ಕೆ ಬಂದಿರುವ ಹಾಗೆ ಮತ್ತೆ ಮತ್ತೆ ನಾನು ನೋಡಿದ ಆಯಕಟ್ಟಿನ ಜಾಗಗಳನ್ನು ಹೆಣ್ಣು ಮಕ್ಕಳ ವಿಷಯದಲ್ಲಿ ನನಗೆ ಬಹುಶಃ ಹೆಣ್ಣಿಗೆ ಇನ್ನಷ್ಟು ಅವಕಾಶಗಳು ಅಥವಾ ಇನ್ನಷ್ಟು ಅವಳನ್ನು ಶಕ್ತಿಯುತವಾಗಿ ಮಾಡಬೇಕಾದಂತ ಅವಶ್ಯಕತೆ ಈ ಸಮಾಜಕ್ಕಿದೆ ಅಂತ ನನಗೆ ಅನಿಸುತ್ತೆ ಹೆಣ್ಣಿಗೆ ದಿನನಿತ್ಯದ ಚಾಲೆಂಜ್ಗಳಿದ್ದಾವೆ ಎಲ್ಲೋ ನಾನು ತುಂಬ ಕಡೆಗಳಲ್ಲಿ ನಾನು ಹೇಳ್ತೇನೆ ಎಲ್ಲೋ ಒಬ್ಬರು ಸುಧಾಮೂರ್ತಿ ಅಥವಾ ಎಲ್ಲೋ ಒಬ್ಬರು ಕಲ್ಪನಾ ಚಾವ್ಲಾ ಅಥವಾ ಎಲ್ಲೋ ಒಬ್ಬರು ಯಶಸ್ವಿ ಮಹಿಳೆ ಎನ್ನುವ ಉದಾಹರಣೆ ಕೊಡ್ತೇವೆ ನಾವು ಪದೇ ಪದೇ ನಮ್ಮ ಕಣ್ಣು ಮುಂದೆ ಆ ಉದಾಹರಣೆಗಳೇ ಕಾಣಿಸ್ತವೆ ಯಾವುದೇ ಭಾಷಣಗಳಲ್ಲಿ ನೋಡಿದರೆ ಅದೇ ಹೆಣ್ಣು ಮಕ್ಕಳ ಹೆಸರುಗಳು ಪ್ರಸ್ತಾಪ ಆಗ್ತವೆ ಆದರೆ ನನ್ನ ದೇಶದ ಒಳಗೆ ಲಕ್ಷಾಂತರ ಜನ ಹೆಣ್ಣು ಮಕ್ಕಳಿದ್ದಾರಲ್ಲ ಆ ಹೆಣ್ಣು ಮಕ್ಕಳುಗಳು ಕೂಡ ಎಲ್ಲ ತರದಲ್ಲೂ ಒಂದಲ್ಲ ಒಂದು ಶಕ್ತಿಯನ್ನು ಪಡ್ಕೊಂಡಿರ್ತಾರೆ ಮತ್ತು ಪ್ರತಿ ಇಂಡಿವಿಜುವಲ್ ಕೂಡ ವೈಯಕ್ತಿಕವಾಗಿ ಪ್ರತಿಯೊಬ್ಬರೂ ಕೂಡ ಪ್ರತಿಭಾವಂತರೇ ಆಗಿರ್ತಾರೆ ಆದರೆ ಅವಕಾಶಗಳು ಮತ್ತು ಸಪೋರ್ಟ್ ಏನಿದೆ ಪ್ರೋತ್ಸಾಹ ಆ ಥರದ ಅವಕಾಶಗಳು ಬಹಳ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ ಹೆಣ್ಣು ಸ್ವಾವಲಂಬನೆಯ ದಾರಿ ಕಂಡುಕೋಬೇಕಂದ್ರೆ ಇಂಡಿವಿಜುವಲಿ ಅವಳು ಸ್ಟ್ರಾಂಗ್ ಆಗಬೇಕು ನೀವು ಹಳ್ಳಿಗಳಿಗೆ ಇಣುಕು ಹಾಕಿದ್ರೆ ಎಲ್ಲೋ ಒಂದು ಕಡೆ ಇನ್ನೂ ಎಷ್ಟೋ ಹೆಣ್ಣು ಮಕ್ಕಳುಗಳು ಹಳ್ಳಿಗಳಲ್ಲಿ ಕುಡುಕ ಗಂಡಂದ್ರನ್ನ ಹೊಂದಿರ್ತಾರೆ ಅಥವಾ ಗಂಡು ಮಕ್ಕಳುಗಳು ಕುಡಿತಾ ಇದ್ದಾರೆ ಅವರಿಗೆ ಆ ಮನೆಯಿಂದ ಮುಕ್ತಿಯೇ ಇರೋದಿಲ್ಲ ಬಹುಶಃ ಕೊನೆ ಸಾವಿನ ತನಕನೂ ಕೂಡ ಕೊನೆಯ ದಿನಗಳವರೆಗೆಯೂ ಅದೇ ಥರದ ಪರಿಸ್ಥಿತಿಯಲ್ಲಿ ಮುಂದುವರಿಯುವಂತಹ ಸಂದರ್ಭಗಳನ್ನು ನೋಡ್ತೇವೆ ತುಂಬ ಜನ ಇತ್ತೀಚೆಗೆ ಹಳ್ಳಿಗಳಲ್ಲಿ ಗಂಡು ಮಕ್ಕಳ ಲಿಮಿಟೇಷನ್ಸ್ ಅಥವಾ ಚಟಗಳು ಕುಡುಕತನದಂತಹ ತೊಂದರೆಗಳಿಂದನೇ ಹೆಣ್ಣು ಮಕ್ಕಳುಗಳು ಸಫರ್ ಆಗೋದನ್ನು ನಾವು ನೋಡ್ತೇವೆ ಹೌದು ನನಗೆ ನಾನು ಒಂದು ಬಹಳ ದೊಡ್ಡ ಉದಾಹರಣೆಯಾಗಿ ಎಷ್ಟೊಂದು ಸಲ ನನಗೆ ಅನಿಸುತ್ತೆ ಹೆಣ್ಣು ಮಕ್ಕಳ ಬದುಕಿನ ದಾರಿಯನ್ನು ಯೋಚನೆ ಮಾಡಿದಾಗ ನಾನು ಪಿ ಯು ಸಿಯ ನಂತರದಲ್ಲಿ ನನ್ನ ತಂದೆ ತಾಯಿಯಿಂದ ನಾನು ವಿದ್ಯಾಭ್ಯಾಸಕ್ಕೆ ಅಂತ ಹಣ ತಗೊಂಡಿಲ್ಲ ಎಲ್ಲೋ ತುಂಬ ಕಮ್ಮಿ ಸಂದರ್ಭದಲ್ಲಿ ನನ್ನ ಅಣ್ಣಂದಿರು ಅಥವಾ ನನ್ನ ತಂದೆಯಿಂದ ನಾನು ದುಡ್ಡು ತಗೊಂಡಿರ್ಬೋದೇನೋ ಅನಿವಾರ್ಯತೆ ಅಂದಾಗ ಆದರೆ ಎಜುಕೇಷನ್ಗೆ ನಾನು ಎಜುಕೇಷನ್ ಲೋನ್ ಮಾಡಿ ಓದಿದವಳು ಅದಾದ ನಂತರದಲ್ಲಿ ಸಂಪೂರ್ಣ ಸ್ವತಂತ್ರಳಾದೆ ಬಹುಶಃ ನಂದು ಎಮ್ ಎ ಕಂಪ್ಲೀಟ್ ಆಗಿ ನಾನು ಜಾಬ್ ತಗೊಳ್ಳೋ ತನಕ ಜೈನ್ ಯೂನಿವರ್ಸಿಟಿಯಲ್ಲಿ ನಾನು ಮತ್ತೆ ಯಾವತ್ತೂ ಮನೆಯಿಂದ ದುಡ್ಡು ಕೇಳಲಿಲ್ಲ ಬಹುಶಃ ಈ ಎಲ್ಲ ದಾರಿಯಲ್ಲಿ ನಾನು ಎದುರಿಸಿದ ಚಾಲೆಂಜ್ಗಳು ಬಹಳ ಅಂದರೆ ಬಹಳ ಇದೆ ಎಲ್ಲೋ ಒಂದು ಕಡೆ ನಮ್ಮ ಜೊತೆಗಿದ್ದವರಂದಾಗಬಹುದಾದಂಥ ಅನುಭವಗಳು ಅಥವಾ ಮಾನಸಿಕವಾಗಿ ಎಲ್ಲರೂ ಇದ್ದಾರೆ ಅಂದುಕೊಳ್ಳೋ ಹೊತ್ತಲ್ಲಿ ನಾವು ಒಂಟಿಯಾಗಿ ಕಂಡುಕೊಳ್ಳುವಂತಹ ನಮ್ಮನ್ನು ನಾವು ಗುರುತಿಸ್ಕೊಳ್ಬೇಕಾದಂಥ ಸಂದರ್ಭಗಳು ಇಂಥ ಹೊತ್ತಲ್ಲೆಲ್ಲ ಬಹುಶಃ ಹೆಣ್ಣು ಬಹಳ ಶಕ್ತಿಶಾಲಿ ಆಗಬೇಕಾಗತ್ತೆ ಮಾನಸಿಕವಾಗಿ ಸದೃಢಳಾಗಬೇಕಾಗತ್ತೆ ಒಂದಂತೂ ಸತ್ಯ ಇದು ಹೆಣ್ಣು ಅಥವಾ ಗಂಡಿಗಿರುವಂಥ ವ್ಯತ್ಯಾಸವೂ ಅಲ್ಲ ಎಲ್ಲರೂ ಮಾನಸಿಕವಾಗಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಹಲವಾರು ಥರದ ಚಾಲೆಂಜಸ್ಸನ್ನು ಎದುರಿಸ್ತಾ ಬರ್ತೇವೆ ಅಂಥ ಹೊತ್ತಲ್ಲಿ ನಮ್ಮದು ನಮ್ಮ ಕೈಯಿಂದ ಏನೂ ಆಗಲ್ಲ ಅಥವಾ ಇದು ಮುಗೀತು ಜೀವನ ಅನ್ನುವಂಥದ್ದು ಅಂದುಕೊಳ್ಳೇಬಾರ್ದು ಅಂತ ಅನಿಸುತ್ತೆ ನನ್ನ ಪ್ರತಿ ಸಂದರ್ಭದಲ್ಲಿ ನನಗೆ ಅಂದುಕೊಳ್ತಾ ಇದ್ದಿದ್ದು ನನಗೆ ಬಹುಶಃ ನಾನೊಂದು ದೊಡ್ಡ ಕನಸನ್ನು ಏನು ತಲುಪೋದಕ್ಕೋಸ್ಕರ ಅಥವಾ ನಾನು ಏನನ್ನಾದರೂ ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹದ ಜೊತೆಗೆ ನಾನು ಪದೇ ಪದೇ ನನ್ನನ್ನು ನಾನು ರೂಪಿಸ್ಕೊಳ್ತಾ ಬಂದೆ ಯಾವತ್ತೂ ನಾನು ನನ್ನ ಹಿಂದ್ಗಡೆ ಯಾರೋ ಒಬ್ಬ ಗಾಡ್ ಫಾದರ್ ಇಲ್ಲ ನನ್ನ ಹಿಂದೆ ಸಪೋರ್ಟಿಗೆ ಇನ್ಯಾರೋ ನಿಂತಿದ್ದಾರೆ ನನಗೆ ಎಲ್ಲದಕ್ಕೂ ಅನುವು ಮಾಡಿಕೊಡ್ತಾ ಇದ್ದಾರೆ ಅಂತ ಎಷ್ಟೊಂದು ಜನಕ್ಕೆ ಹಾಗೆ ಅನ್ನಿಸ್ಬೋನೇನೋ ಆದರೆ ನನಗೆ ನನ್ನ ಒಳಗೆ ನನ್ನ ತಂದೆ ಕಟ್ಟಿರುವಂತಹ ಒಂದು ಕನಸು ನನ್ನ ಎದೆ ಒಳಗಡೆಗೆ ಅವರು ತುಂಬಿರುವಂಥ ಗಟ್ಟಿತನ ನನ್ನ ಅಮ್ಮ ತುಂಬಿರುವಂತಹ ಸಾಹಿತ್ಯಿಕವಾದ ಅಥವಾ ಸಂಗೀತಾತ್ಮಕವಾದಂತಹ ಶಕ್ತಿ ನನ್ನನ್ನು ತುಂಬ ದೂರ ತನಕ ನಾನು ಯಂಗ್ಸ್ಟರ್ಸಿಗೆ ಯಾವಾಗಲೂ ಹೇಳೋದೇನು ಅಂತಂದರೆ ಓದು ಒಂದು ನಾವು ರೂಢಿಸ್ಕೋಬೇಕಾದಂಥ ಅತ್ಯವಶ್ಯಕವಾದಂತಹ ಒಂದು ವಿಚಾರ ಓದು ಒಂದು ಪುಸ್ತಕ ಓದಿದರೆ ನಮ್ಮ ಬದುಕಿನ ಒಂದು 10 ವರ್ಷಗಳನ್ನು ಸವೆಸಬಹುದಾದಷ್ಟು ಶಕ್ತಿಯನ್ನು ಒಂದು ಒಳ್ಳೆಯ ಪುಸ್ತಕ ನಮಗೆ ಕೊಡಬಹುದು ಅಂತ ನನಗನ್ಸುತ್ತೆ ಸೊ ಈ ಬಹುಶಃ ನನ್ನ ಓದು ನನ್ನ ಸಂಗೀತ ನನ್ನ ನಾಟಕದ ಅಥವಾ ರಂಗಭೂಮಿಯ ಚಟುವಟಿಕೆಗಳು ನಾನು ನನ್ನ ಬಾಲ್ಯದಲ್ಲಿ ಏನನ್ನು ನೋಡಿಕೊಂಡಿದ್ದೇನೆ ಇಂಥವುಗಳು ನನ್ನನ್ನು ಗಟ್ಟಿ ಮಾಡಿದ್ದಾವೆ ಹಾಗಾಗಿ ಹೆಣ್ಣಿನ ಬದುಕನ್ನು ಬಹುಶಃ ಒಂದು ಸ್ವತಂತ್ರತೆಯ ದಾರಿಯಲ್ಲಿ ತಗೊಂಡು ಹೋಗುವಂಥ ಹೊತ್ತಲ್ಲಿ ಅವಳಿಗೆ ಬೇಕಾದಷ್ಟು ಚಾಲೆಂಜ್ಗಳು ಬರ್ತವೆ ಅದು ಇನ್ನೂ ಕೂಡ ನಾವು ಎಷ್ಟೇ ಇಲ್ಲ ಅಂತಂದರೂ ಎಲ್ಲೋ ಒಂದಷ್ಟು ಪುರುಷ ಪ್ರಧಾನವಾದಂತಹ ಸಮಾಜವನ್ನು ನಾವು ಎದುರುಗೊಳ್ತಾ ಇದ್ದೇವೆ ಇಂಥ ಹೊತ್ತಲ್ಲಿ ಅವಳಿಗೆ ಬಸ್ಸಲ್ಲಿ ಹೋಗುವಾಗ ಅಥವಾ ಶಾಲೆಗೆ ಹೋಗುವಾಗ ಅಥವಾ ಕಾಲೇಜ್ಗಳಿಗೆ ಹೋಗುವಾಗ ಇಂಥ ಹೊತ್ತಲ್ಲಿ ಪದೇ ಪದೇ ಹೊಸ ಥರದ ಚಾಲೆಂಜ್ಗಳನ್ನು ಅವಳು ಎದುರು ನೋಡಬೇಕಾದಂಥ ಸಂದರ್ಭಗಳಿರ್ತವೆ ಇಲ್ಲಿ ಇಂಥದ್ರಿಂದ
ತುಂಬಾ ಜನ ಹೆಣ್ಣು ಮಕ್ಕಳು ತಮ್ಮ ಬದುಕನ್ನ ಕೊನೆ ಮಾಡಿಕೊಂಡಿದ್ದು ಇದೆ ಬಹುಶಃ ಅಂತ ಹೊತ್ತಲ್ಲೆಲ್ಲ ನಾನು ಯಾವ ರೀತಿಯಲ್ಲಿ ನನ್ನ ಬದುಕಲ್ಲಿ ಸಂದರ್ಭಗಳನ್ನು ಗೆದ್ದು ಬಂದಿದ್ದೇನೆ ಅದನ್ನ ಎಲ್ಲರಿಗೂ ಹೇಳಿಕೊಡಬೇಕಾದಂತ ಅವಶ್ಯಕತೆ ಇದೆ ಅಂತ ನನಗೆ ಅನಿಸುತ್ತೆ ತುಂಬಾ ಜನ ನನ್ನ ಹತ್ರ ಈ ಪ್ರಶ್ನೆ ಕೇಳ್ತಾರೆ ನಿಮ್ಮ ಸಮಯವನ್ನು ನೀವು ಹೇಗೆ ಹೊಂದಿಸ್ಕೊತೀರಿ ನಿಮಗೆ ಏನಾದರೂ 48 ಗಂಟೆಗಳಿದಾವ ದಿನಕ್ಕೆ ಅಂತೆಲ್ಲ ತುಂಬಾ ಪ್ರಶ್ನೆಗಳಿದ್ದಾವೆ ಇದಕ್ಕೆ ಎರಡು ಉತ್ತರ ಇದೆ ನನ್ನ ಹತ್ರ ಒಂದು ನನ್ನ ಕುಟುಂಬ ನನ್ನ ಪತಿ ಏನಿದ್ದಾರೆ ಪ್ರಸಾದ್ ಅವರ ಸಪೋರ್ಟ್ ಅವರು ನನಗೆ ಹೀಗೆ ಇರು ನೀನು ಹೀಗೆ ಬದುಕು ಅಂತ ಯಾವುದೇ ತರದ ರೆಸ್ಟ್ರಿಕ್ಷನ್ಸ್ ಅನ್ನು ನನಗೆ ಹೇರಲ್ಲ ನಾನು ತಂದೆ ಮನೆಯಲ್ಲಿ ಇರುವಾಗ ಯಾವ ರೀತಿಯ ಸ್ವಾತಂತ್ರ್ಯವನ್ನು ನೋಡಿ ಅನುಭವಿಸಿ ಬಂದಿದೆನೋ ಅದೇ ಸ್ವಾತಂತ್ರ್ಯವನ್ನು ನನ್ನ ಹಸ್ಬೆಂಡ್ ನನಗೆ ಕೊಡ್ತಾ ಇದ್ದಾರೆ ಎರಡನೇದು ನನ್ನ ಬದುಕಿಗೆ ಬೇಕಾದಂಥ ಎಲ್ಲ ಚಟುವಟಿಕೆಗಳನ್ನು ನಾನು ಬಲವಂತವಾಗಿ ನನ್ನ ಜೊತೆಗೆ ಸಾಗಿಸ್ಕೊಂಡು ಬರ್ತಾ ಇದ್ದೇನೆ ನನಗೆ ಇಂಥದ್ದಾಗಬೇಕು ನನ್ನ ಬದುಕಲ್ಲಿ ಅನ್ನುವಂತಹ ಒಂದು ಸ್ಪಷ್ಟವಾದಂತಹ ಚಿತ್ರ ನನ್ನ ತಲೆಯ ಒಳಗಿದೆ ಬಹುಶಃ ಎಲ್ಲರಿಗೂ ಕೂಡ ಈ ಥರದ ಒಂದು ದಾರಿಯನ್ನು ಕಂಡುಕೊಳ್ಳೋದು ಕಷ್ಟ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಆದರೆ ನನಗೆ ಪ್ರತಿ ಸಂದರ್ಭದಲ್ಲಿ ನನಗೆ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದು ಈ ಇದು ಅದು ಮೂರು ಚಟುವಟಿಕೆಗಳನ್ನು ಒಂದೇ ದಿನದಲ್ಲಿ ನಡೆಸಬೇಕಾದಂಥ ಹೊತ್ತು ಇಂಥ ಹೊತ್ತಲ್ಲೆಲ್ಲ ನನಗೆ ನಾನು ಹೇಳ್ಕೊಳ್ಳೋದು ಇದೊಂದು ಬದುಕು ಇದೆ ಈ ಬದುಕಲ್ಲಿ ಎಷ್ಟನ್ನು ನಾವು ಮಾಡ್ಬೋದು ಎಷ್ಟನ್ನು ನಾವು ನಮ್ಮದಾಗಿಸ್ಕೊಳ್ಬೋದು ಅಷ್ಟನ್ನು ಮ್ಯಾಕ್ಸಿಮಮ್ ನಮ್ಮದಾಗಿಸ್ಕೊಳ್ಬೇಕಾದಂಥ ಹೊತ್ತಿದು ಬಹುಶಃ ಒಂದು ಜನ್ಮ ಅಂತ ಮನುಷ್ಯ ಜನ್ಮಕ್ಕೆ ನಾವು ಕಾಲಿಟ್ಟ ನಂತರ ಬಹುಶಃ ಎಂಡ್ ಆದ ನಂತರ ಯಾರು ಏನೂ ಮಾಡೋಕ್ಕಾಗಲ್ಲ ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಅದನ್ನು ಎಲ್ಲವನ್ನು ಈ ಹೊತ್ತಲ್ಲೇ ಮಾಡಿ ತೀರಬೇಕು ಅನ್ನುವಂಥ ಆಲೋಚನೆ ಇಟ್ಕೊಳ್ಳೋಳು ನಾನು ಹಾಗಾಗಿ ನನಗೆ ನಾನು ಸಮಾಧಾನ ಮಾಡ್ಕೊಳ್ತೇನೆ ಎಷ್ಟೊಂದು ಸಂದರ್ಭದಲ್ಲಿ ಸ್ಟ್ರೈನ್ ಅನಿಸುತ್ತೆ ತುಂಬ ಓವರ್ಲೋಡೆಡ್ ಅನಿಸುತ್ತೆ ಏಕೆಂತಂದರೆ ನಾನು ಸಾಹಿತ್ಯಿಕವಾಗಿ ಏನಾದರೂ ಒಂದು 4 ಗೆರೆ ಬರಿಬೇಕು ಅಂತಂದರೆ ನಾನು ಮಾನಸಿಕವಾಗಿ ಸಂಪೂರ್ಣ ಧ್ಯಾನಸ್ಥ ಸ್ಥಿತಿಯಲ್ಲಿ ಇರಬೇಕಾಗುತ್ತೆ ಯಾರೇ ಆದರೂ ಕೂಡ ಸಂಗೀತ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಆ ಹೊತ್ತಲ್ಲಿ ಒಂದು ತನ್ಮಯತೆ ಬೇಕಾಗುತ್ತೆ ನನಗೆ ಇಲ್ಲಿ ಹೋಟೆಲಲ್ಲಿ ಆ ಪೇಮೆಂಟ್ ಆಗಿಲ್ಲ ಈ ಪೇಮೆಂಟ್ ಆಗಿಲ್ಲ ಅದರದ್ದು ಪೆಂಡಿಂಗ್ ಇದೆ ಇದು ಇದೆಲ್ಲನೂ ಮೇಲಿಂದ ಮೇಲೆ ಬರ್ತಾನೆ ಇರುತ್ತೆ ಎಲ್ಲದಕ್ಕೂ ಸಮಯ ಹೊಂದಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ ಮ್ಯಾಕ್ಸಿಮಮ್ ಹೋಟೆಲ್ನ ಫೈನಾನ್ಷಿಯಲ್ ಜವಾಬ್ದಾರಿಗಳನ್ನೆಲ್ಲ ನಾನೇ ನಿರ್ವಹಿಸ್ತೇನೆ ಇದೆಲ್ಲ ಚಟುವಟಿಕೆಗಳ ಜೊತೆ ತಾಯಿಯಾಗುವ ಒಂದು ಅನುಭವ ಮಕ್ಕಳಾದ ನಂತರ ಅವರುಗಳನ್ನು ಪೊರೆಯಬೇಕಾದಂತಹ ಒಂದು ಹೊರೆ ಜವಾಬ್ದಾರಿ ಅದು ಬಹಳ ದೊಡ್ಡದು ಬಹುಶಃ ನನ್ನ ಬದುಕಿನ ಎಲ್ಲ ತಾಳ್ಮೆಯನ್ನು ಗಂಟು ಕಟ್ಟಿ ಜೊತೆಯಲ್ಲಿ ಸಾಗಿಸ್ತಾ ಇರುವಂಥದ್ದು ಈ ಹೊತ್ತಲ್ಲಿ ಎರಡು ಮಕ್ಕಳ ತಾಯಿಯಾದ ನಂತರ ತುಂಬ ಪೇಷನ್ಸ್ ಇರಬೇಕಾಗತ್ತೆ ತಾಳ್ಮೆ ತುಂಬ ಎಷ್ಟು ಅವರು ಕೋಪ ಮಾಡ್ಕೋತಾರೆ ಮಕ್ಕಳುಗಳು ಸಿಟ್ಟು ಮಾಡ್ಕೋತಾರೆ ಅಥವಾ ಅವರು ಪದೇ ಪದೇ ಅವ್ರಿಗೆ ಬೇಕಾದ ಎಲ್ಲವನ್ನು ನಮ್ಮ ಹತ್ರ ತೋಡ್ಕೋತಾರೆ ಇಂಥ ಹೊತ್ತಲ್ಲಿ ತಾಯಿ ತನ್ನ ಮ್ಯಾಕ್ಸಿಮಮ್ ಪೇಷನ್ಸನ್ನು ಜೊತೆಗಿಟ್ಕೋಬೇಕಾದಂಥ ಹೊತ್ತಿದೆ ತುಂಬ ಸಲ ನನಗೆ ಒಂದೊಂದು ಬಿಟ್ಟು ಎಲ್ಲವನ್ನು ಬಿಟ್ಟು ಇದೊಂದೇ ಮಾಡೋಣ ಅಂತ ಅನಿಸಿದ ಗಳಿಗೆಗಳು ಕೂಡ ಇದ್ದಾವೆ ಸಂಪೂರ್ಣವಾಗಿ ಎಲ್ಲದಕ್ಕೂ ನ್ಯಾಯ ಒದಗಿಸುವ ಜವಾಬ್ದಾರಿ ನನ್ನ ಮೇಲೆ ಇರೋದ್ರಿಂದ ಅದನ್ನು ನಿಭಾಯಿಸಬೇಕಾದಂಥದ್ದು ನನ್ನ ಕರ್ತವ್ಯ ಅಷ್ಟೇ ಹಾಗಾಗಿ ಇದನ್ನು ನಾನೇ ಒಂದು ರೀತಿಯ ಪ್ಲ್ಯಾನಿಂಗ್ಸಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಎಮ್ ಎ ಓದೋ ಹೊತ್ತಲ್ಲೆಲ್ಲ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ ಕನಸು ನಾನು ವಿಶ್ವವಿದ್ಯಾಲಯದಲ್ಲಿ ಒಂದು ದಿನ ಆದರೂ ಪಾಠ ಮಾಡಬೇಕು ಅಂತ ನನ್ನ ಕನಸಿನ ಜಾಬ್ ಅಂತಂದರೆ ವೃತ್ತಿ ಅಂತಂದರೆ ಅದು ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ನನ್ನ ಆಗಿನ ಮ್ಯಾಕ್ಸಿಮಮ್ ಗುರಿ ಇದ್ದಿದ್ದು ನಾನು ಒಂದು ವಿಶ್ವವಿದ್ಯಾಲಯದ ವೈಸ್ ಚಾನ್ಸ್ಲರ್ ಅಂದರೆ ಕುಲಪತಿ ಆಗಬೇಕು ಅನ್ನುವಂಥದ್ದು ಬರ್ತಾ ವಿಶ್ವವಿದ್ಯಾಲಯಗಳ ರಾಜಕಾರಣ ಅಲ್ಲಿರುವಂತಹ ತುಂಬ ತಳಮಟ್ಟದ ಸಾಂಸ್ಕೃತಿಕ ಭಿನ್ನಾಭಿಪ್ರಾಯಗಳು ಇದೆಲ್ಲವನ್ನು ನೋಡಿದ ನಂತರ ನನ್ನ ಕನಸು ಡೈವರ್ಟ್ ಆಯಿತು ನಾನು ಅದ್ಭುತವಾದಂಥ ಒಬ್ಬಳು ಮನುಷ್ಯಳಾಗಿ ಬದುಕಬೇಕು ಅಂತ ಹೇಳಿ ಇದಕ್ಕೆ ಮುಖ್ಯವಾದಂಥ ಕಾರಣ ನಾನು ಕೆಲಸ ಮಾಡಿದ ಜಾಗದಲ್ಲಿ ನನಗೆ ಪರ್ಮನೆಂಟ್ ಆಗುತ್ತೆ ಅಂತ ಒಂದಷ್ಟು ವರ್ಷಗಳನ್ನು ನಾನು ತಳ್ಳದೆ ಅಂಥ ಹೊತ್ತಲ್ಲಿ ಆಗಲೇ ಇಲ್ಲ ಕೊನೆಗೆ ಅದೊಂಥರದ ವಿಚಿತ್ರವಾದ ನಿರಾಶೆಯನ್ನು ನನ್ನ ಒಳಗೆ ಸೃಷ್ಟಿ ಮಾಡಿತು ನಾನು ಕೆಲಸವನ್ನು ನಿರ್ದಾಕ್ಷಿಣ್ಯವಾಗಿ ರಿಸೈನ್ ಮಾಡಿಬಿಟ್ಟು ಯೂನಿವರ್ಸಿಟಿಯಿಂದ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಿಂದ ಮೈಸೂರಿಗೆ ಬಂದವಳು ಇಂಥ ಹೊತ್ತಲ್ಲಿ ಇಂಥ ಹೊತ್ತಲ್ಲಿ ನಾನು ಮೈಸೂರಿಗೆ ಬಂದ ನಂತರ ನನಗೆ ತುಂಬ ಬಲವಾಗಿ ನನ್ನ ಮನಸ್ಸಿನ ಒಳಗೆ ಕಾಡಲಿಕ್ಕೆ ಶುರುವಾಗಿದ್ದು ನಾನು ಇನ್ನು ಯಾವತ್ತೂ ಕೂಡ ಬೇರೆ ಬೇರೆ ಸಂದರ್ಭ ಮತ್ತೊಂದಷ್ಟು ಕಾಲ ನಾನು ಕೆಲವು ಕಾಲೇಜುಗಳಿಗೆ ನಾನು ಕೆಲಸಕ್ಕೋಸ್ಕರ ಅಲ್ದಿದ್ದೇನೆ ನಾನು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಬೇಕು ಅಂತ ಕನಸು ಕಟ್ಟಿದವಳು ಯಾವತ್ತೋ ಒಂದು ದಿನ ಬಲವಾಗಿ ನಾನು ಒಬ್ಬಳು ಐ ಎ ಎಸ್ ಆಫೀಸರು ಆಗಬೇಕು ಅಂತ ಅಂದುಕೊಂಡಿದ್ದವಳು ಇಂಥದ್ದೆಲ್ಲ ಕನಸುಗಳ ಜೊತೆಯಲ್ಲಿ ನನಗೆ 250 ರೂಪಾಯಿ ಸಂಬಳ ಕೊಡ್ತೇನೆ
ಒಂದು ದಿನ ನೀನು ವಾರದಲ್ಲಿ ನಾಲ್ಕು ದಿನ ನೀನು ತರಗತಿ ತಗೋಬೇಕಾಗುತ್ತೆ, ಅದು ಊರಿಂದ ಆಚೆಗಿರುವ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ನು. 250 ರೂಪಾಯಿ ಪರ್ ಡೇ ಅಂತಂದರೆ ಒಂದು ವಾರಕ್ಕೆ ನನಗೆ 1000 ರೂಪಾಯಿ ಸಿಗುತ್ತೆ. ನನಗೆ ತುಂಬ ಬೇಜಾರಾಯಿತು, 4000 ರೂಪಾಯಿಗೆ ಓದೋದಕ್ಕೆ ನಾನು 4 ಡಿಗ್ರಿಗಳನ್ನು ತಗೊಳ್ಬೇಕಾ ಆಗಿತ್ತಾ ಅಂತ ಹೇಳಿ ಅವತ್ತೇ ನನ್ನ ಹಸ್ಬೆಂಡ್ ಹೇಳಿದರು, ಇನ್ನು ಮುಂದಕ್ಕೆ ನೀನು ಯಾವತ್ತೂ ಕೂಡ ಎಲ್ಲೂ ಕೆಲಸ ಕೇಳಂಗಿಲ್ಲ ಅಂತ ಹೇಳಿ. ಅದು ಕೊನೆಯ ನಿರ್ಧಾರ ಆಗಿತ್ತು, ಕೆಲಸ ಇನ್ನು ಮಾಡಲೇಬಾರ್ದು ಅಂತ ಹೇಳಿ ಅವತ್ತು ನಿರ್ಧಾರ ತಗೊಂಡು ನಾವು ಹೋಟೆಲ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದು. ಅಂಥ ಹೊತ್ತಲ್ಲಿ ನಾವಿವಾಗ 30 ಜನ ವರ್ಕರ್ಸಿಗೆ ಕೆಲಸ ಕೊಟ್ಟಿದ್ದೇವೆ ಒಂದು ನಮ್ಮ ಹೋಟೆಲ್ ವಿಭಾಗದಲ್ಲಿ. ನಾವು ಅಂಥ 3 ಹೋಟೆಲ್ಗಳನ್ನು ಇಟ್ಕೊಂಡಿದ್ವಿ. ಹೆಚ್ಚು ಕಮ್ಮಿ 100-120 ಜನ ಕೆಲಸಗಾರರು ನಮ್ಮ ಕೈಯಲ್ಲಿದ್ದ ದಿನಗಳಿದ್ವು. ಈಗ ನಾವು ಮತ್ತೆ ಅದನ್ನು ನಮ್ಮ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಇಳಿಸ್ಕೊಂಡಿದ್ದೇವೆ, ಒಂದೇ ಒಂದು ಬ್ರ್ಯಾಂಚ್ ನಡೆಸ್ತಾ ಇದ್ದೇವೆ. ಆದರೆ ಈಗ ನನಗೆ ನಾನು ಸಾಮಾಜಿಕವಾಗಿ ನನ್ನನ್ನು ನಾನು ಜಾಸ್ತಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಎಲ್ಲೋ ಒಂದು ಕಡೆ ನನಗೆ ಸಮಾಜದ ಬೇರೆ ಬೇರೆ ಥರದ ಸಮಸ್ಯೆಗಳನ್ನು ನೋಡಿದಾಗೆಲ್ಲ ನನ್ನ ಮನಸ್ಸು ತುಂಬ ತುಡಿಯುತ್ತದೆ, ನಾನು ಅದಕ್ಕೋಸ್ಕರ ಬದುಕಬೇಕು ಅನಿಸುತ್ತೆ. ನಾನು ಇತ್ತೀಚೆಗೆ ತುಂಬ ಗಂಭೀರವಾಗಿ ಒಂದು ಪ್ಲ್ಯಾನ್ ಹಾಕ್ಕೊಂಡಿರೋದು, ಯೋಜನೆ ರೂಪಿಸ್ಕೊಂಡಿರೋದು ಅಂತ ಅಂದರೆ ರಸ್ತೆಗಳಲ್ಲಿ ಸಿಗ್ನಲ್ಗಳಲ್ಲಿ ಭಿಕ್ಷೆ ಬೇಡುವಂತಹ ತೃತೀಯ ಲಿಂಗಿಗಳ ಕುರಿತಾಗಿ ನಾನೊಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿ ತಲೆಯಲ್ಲಿದೆ. ಅವರನ್ನು ಸ್ವಾವಲಂಬಿಗಳಾಗಿ ನಿರ್ಮಾಣ ಮಾಡಿ ಅವರು ಸಹಜವಾಗಿ ನಮ್ಮ ಹಾಗೆ ಅವರಿಗೂ ಕೂಡ ಎಲ್ಲ ಥರದ ಭಾವನೆಗಳು ಇರ್ತವೆ. ಬಲವಂತಾಗಿ ಅವರು ಅವರನ್ನು ಪ್ರೆಸೆಂಟ್ ಮಾಡುವಂಥ ರೀತಿಯನ್ನು ಅವರು ಅವರಿಗೆ ಒಗ್ಗದೇ ಇರುವಂತಹ ಕಾಸ್ಟ್ಯೂಮ್ ಹಾಕ್ಕೊಳ್ಳೋದು, ಒಗ್ಗದೇ ಇರುವಂತಹ ಮೇಕಪ್ ಹಾಕ್ಕೊಳ್ಳೋದು, ಈ ಥರದ ಒಂದು ಅವರ ನೇಚರ್ ಏನಿದೆ ಬಹುಶಃ ಅದು ಸಾಮಾನ್ಯ ಜನರಿಗಿಂತ ಅವರನ್ನು ಡಿಫ್ರೆಂಟಾಗಿ ಇಟ್ಟಿದೆ. ಎಲ್ಲೋ ಒಂದು ಕಡೆ ಅವರನ್ನು ನಾವು ನಮ್ಮದು ಅಂತ ಸ್ವೀಕರಿಸೋದಕ್ಕೆ ಸೊಸೈಟಿ ಯಾಕೆ ಹಿಂಜರಿಯುತ್ತೆ ಅಂದರೆ ಅದು ಅವರ ಬಿಹೇವಿಯರ್ ಕಾರಣದಿಂದ. ಸೊ ಈ ಥರದಲ್ಲಿ ಬದಲಾವಣೆಗಳನ್ನು ತರಬೇಕು ಮತ್ತು ಅವರನ್ನು ಸ್ವತಂತ್ರ, ಎಷ್ಟೊಂದು ಕಡೆ ಈ ಥರದ ಬದಲಾವಣೆಗಳಾಗಿದ್ದಾವೆ, ಮೈಸೂರನ್ನು ಒಂದು ಮಾಡೆಲ್ ಸಿಟಿಯಾಗಿ ಮಾಡಬೇಕು ಈ ವಿಷಯದಲ್ಲಿ ಅಂತ ನನ್ನ ಕನಸಿದೆ. ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನರನ್ನು ಇವಾಗಲೇ ಕಾಂಟ್ಯಾಕ್ಟ್ ಕೂಡ ಮಾಡಿದ್ದೇನೆ. ಒಂದಷ್ಟು ಜನ ನನ್ನ ಜೊತೆಯಲ್ಲಿ ರೆಗ್ಯುಲರ್ ಟಚ್ಚಲ್ಲಿದ್ದಾರೆ, ಅವರಿಗೋಸ್ಕರ ಒಂದಷ್ಟು ಹೊಸ ಪ್ಲ್ಯಾನ್ಸ್ ಮಾಡ್ತಾ ಇದ್ದೇನೆ. ಅವರನ್ನು ಬಿಸ್ನೆಸ್ಸಲ್ಲಿ ಕೂಡ ಅವರನ್ನೇ ಓನ್ ಆಗಿ ತೊಡಗಿಸಿಕೊಂಡು ಏನಾದರೂ ಸ್ವಾವಲಂಬಿಗಳಾಗಿ ಮಾಡುವಂತಹ ಒಂದು ಯೋಜನೆ ಇದೆ. ಅದು ಈಗ ಹೊಸದಾಗಿ ನಾನು ಕಳೆದ ಒಂದು 15 ದಿನದ ಹಿಂದೆ ಧ್ವನಿ ಫೌಂಡೇಶನ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೇನೆ. ಅದು NGO ರೀತಿಯಲ್ಲಿ ಕೆಲಸ ಮಾಡುವ ಒಂದು ಸಂಸ್ಥೆ. ಅದಕ್ಕೆ ನನ್ನ ಸಂಪೂರ್ಣ ಸಮಯವನ್ನು ನಾನು ಇಡಬೇಕು ಅಂತ ನನ್ನ ಕನಸು. ಬಹುಶಃ ಹಳ್ಳಿಯ ಹೆಣ್ಣು ಮಕ್ಕಳು ಕೂಡ ನನ್ನ ಗಮನದಲ್ಲಿರುವಂಥವ್ರು, ಯಾಕಂದರೆ ನಾನು ನೋಡಿದ ನನ್ನ ಅತ್ತಿಗೆ, ನಾನು ನೋಡಿದ ನನ್ನ ಅಕ್ಕಂದಿರು, ನನ್ನ ಅತ್ತೆಯಂದಿರು ಅಥವಾ ನನ್ನ ಚಿಕ್ಕಮ್ಮಂದಿರು, ಈ ಥರದ ತುಂಬ ಜನರು, ಕುಡುಕರಿಂದ ಕುಡುಕ ಗಂಡಂದಿರು, ಕುಡುಕ ಮಕ್ಕಳು, ಇವರುಗಳನ್ನು ನೋಡಿ ದಿನನಿತ್ಯ ಕಣ್ಣೀರು ಸುರಿಸೋದನ್ನು ನೋಡಿದ್ದೇನೆ. ಬಹುಶಃ ಅಲ್ಲೂ ಕೂಡ ಒಂದು ಗಟ್ಟಿತನದ ಮನಸ್ಸುಗಳನ್ನು ಸೃಷ್ಟಿ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ಹಾಗಾಗಿ ನನ್ನ ಮುಂದಿನ ಚಟುವಟಿಕೆಗಳು ಸಂಪೂರ್ಣ ಸಮಾಜಮುಖಿಯಾಗಿರುತ್ತೆ. ನನ್ನ ಸಂಗೀತ ನನ್ನ ಜೊತೆಗೆ ಮುಂದುವರಿಯುತ್ತದೆ. ನಾನು ಡಿಗ್ರಿ ಭರತನಾಟ್ಯಂ ಆಗಲೇ ಹೇಳಿದ ಹಾಗೆ ಮೈಸೂರು ಸಾಂಸ್ಕೃತಿಕ ನಗರ, ಇಲ್ಲಿ ಬಹುಶಃ ಒಂದು ಒಳ್ಳೆಯ ವೇದಿಕೆ ಸಿಗೋದಕ್ಕೆ ಎಲ್ಲ ಸಾಧ್ಯತೆಗಳು ಇರೋದರಿಂದ ನನ್ನನ್ನು ಸಾಂಸ್ಕೃತಿಕವಾಗಿ ಕೂಡ ಇಟ್ಟುಕೊಂಡು ಮುಂದಕ್ಕೆ ಹೋಗಬೇಕು ಅಂತ ನನ್ನ ಆಸೆ. ಫೋಕ್ ಜಾನಪದ ನನ್ನ ಆಯ್ಕೆಯ ಸಬ್ಜೆಕ್ಟ್. ನಾನು MA ಮಾಡಿರೋದು ಜಾನಪದದಲ್ಲಿ, PhD ಮಾಡಿರೋದು ಜಾನಪದದಲ್ಲಿ. ಹಾಗಾಗಿ ಜಾನಪದ ನನ್ನ ಜಾನಪದ ಅಕಾಡೆಮಿಯಿಂದ 1 ಲಕ್ಷ ರೂಪಾಯಿ ಫೆಲೋಶಿಪ್ ಕೊಟ್ಟು ನನ್ನನ್ನು ದೈವಾರಾಧನೆಯ ಬಗ್ಗೆ ನಾನು ನನ್ನದೇ ಆದಂಥ ರೀತಿಯಲ್ಲಿ ಒಂದು ವರ್ಕ್ ಮಾಡಿದ್ದೆ. ಸೊ ಜಾನಪದ ನನಗೆ ತುಂಬ ಖುಷಿಯ ಸಬ್ಜೆಕ್ಟ್. ಹಾಗಾಗಿ ಒಂದು ಜನಪದ ಗೀತೆ, ಇದರಲ್ಲಿ ವೆರೈಟಿ ನಿಮಗೆ ಗೊತ್ತಿರುವ ಹಾಗೆ ತುಂಬ ವೆರೈಟಿಗಳು ಸಿಗ್ತವೆ. ಎಲ್ಲೋ ಒಂದು ರಾಗಿ ಬೀಸುವ ಕಲ್ಲಿನ ಮೇಲೆ ಕೂಡ ನಮ್ಮಲ್ಲಿ ಜನಪದರ ಹಾಡುಗಳನ್ನು ಕಟ್ಟಿದ್ದಾರೆ. ರಾಗಿ ಬೀಸುವ ಹಾಡಿದೆ ಒಂದು, ಅದರಲ್ಲಿ ಅವಳು ತುಂಬ ಚೆನ್ನಾಗಿ ತನಗೆ ರಾಗಿ ಕಲ್ಲನ್ನು ಕೆಲಸಕ್ಕೋಸ್ಕರ ಒಂದಷ್ಟು ದಿನಗಳಿಗೆ ಅಂತ ಕೊಟ್ಟಿರುವಂತಹ ಹೆಣ್ಣುಮಗಳನ್ನು ನೆನೆಸ್ಕೊಳ್ಳುವಂಥ ಒಂದು ಹಾಡದು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಇರುಳು ಕತ್ತಲೆಯಗವಿ ಮನೆ ದೂರ ಕನಿಕರಿಸಿ, ಇರುಳು ಕತ್ತಲೆಯಗವಿ ಮನೆ ದೂರ ಕನಿಕರಿಸಿ, ಕೈ ಹಿಡಿದು
ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸಿನ್ನನು ಹೇಳಿ ನನ್ನಡಿ ಇಡಿಸು ಬಲು ದೂರ ನೋಟವನು ಕೇಳೆ ನೋಡನೆಯೇ ಸಾಕು ನನಗೊಂದು ಹೆಜ್ಜೆ ಹೇಳಿ ನನ್ನಡಿ ಇಡಿಸು ಬಲು ದೂರ ನೋಟವನು ಕೇಳೆ ನೋಡನೆಯೇ ಸಾಕು ನನಗೊಂದು ಹೆಜ್ಜೆ ಮೊನ್ನೆ ಇಂತಿರದಾದೆ ನಿನ್ನ ಬೇಡದೆ ಹೋದೆ ಮೊನ್ನೆ ಇಂತಿರದಾದೆ ನಿನ್ನ ಬೇಡದೆ ಹೋದೆ ಕೈ ಹಿಡಿದು ನಡೆಸು ಎನ್ನುತ್ತ ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು ಮುಂದೆಯೂ ಕೈ ಹಿಡಿದು ನಡೆಸದಿಹೇಯ ಮಿರುಗು ಬಣ್ಣಕ್ಕೆ ಮೆರೆದು ಭಯ ಮರೆತು ಕೊಬ್ಬಿದೆನು ಮೆರೆದಾಯ್ತು ನೆನೆಯದಿರು ಹಿಂದಿನದನೆಲ್ಲ ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು ಸ್ವಾವಲಂಬನೆಯ ದಾರಿಯನ್ನು ಹುಡ್ಕೊಳ್ಬೇಕಂತ ಬಹಳ ಅವಶ್ಯಕತೆಯೊಳಗೆ ನಾವಿದ್ದೇವೆ ಅಂತ ನನಗನ್ಸುತ್ತೆ. ವಿಶ್ವವಿದ್ಯಾಲಯಗಳು ಕೆಲಸ ಕೊಡ್ತವೆ ಅಂತ ಅಂದುಕೊಳ್ಳುವ ಹಾಗಿಲ್ಲ, ಸರ್ಕಾರದ ಕೆಲಸಗಳು ಆಗ್ತವೆ ಅಂತ ಹೇಳಿ ನಾವು ಕಾಯುವ ಹಾಗಿಲ್ಲ. ಎಲ್ಲೋ ಒಂದು ಕಡೆ ನಾನು ನನ್ನ ಬದುಕಿನ ಬಹಳ ಮುಖ್ಯವಾದಂತಹ ಒಂದು 7-8 ವರ್ಷಗಳನ್ನು ಕೆಲಸಕ್ಕೋಸ್ಕರ ಕಾದಿದ್ದೇನೆ. ಅದರ ಕೊನೆಯಲ್ಲಿ ನಾನು ನಿರ್ಧಾರಕ್ಕೆ ಬಂದಿದ್ದು ಸ್ವತಂತ್ರವಾಗಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕಾದಂತಹ ದಾರಿಯನ್ನು ನಾನೇ ಹುಡುಕೋಬೇಕು ಅಂತ ಹೇಳಿ. ಬಹುಶಃ ಇದರ ಅವಶ್ಯಕತೆ ಬಹಳ ಇದೆ. ಇತ್ತೀಚೆಗೆ ITBTಗಳಂತಹ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ ತುಂಬ ಜನ ಹಳ್ಳಿಗಳಿಗೆ ಹೋಗಿ ತಮ್ಮದೇ ಆದಂತಹ ಹೊಸ ದಾರಿಯನ್ನು ಕಂಡುಕೊಳ್ಳುವಂಥ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಬಹುಶಃ ಈ ನಮ್ಮ ಲೋಕ ಎಲ್ಲೋ ಒಂದಷ್ಟು ಅವಕಾಶಗಳನ್ನು ನಮಗೆ ಗಾಳಿಯಲ್ಲಿ ತೇಲ್ಬಿಟ್ಟಷ್ಟು ಬಿಟ್ಟ ಹಾಗಿನ ರೀತಿಯಲ್ಲಿ ಬಿಟ್ಕೊಟ್ಟಿದ್ದಾವೆ ಅಂತ ನನಗನ್ಸುತ್ತೆ. ಬಹುಶಃ ಅಲ್ಲಿ ಕೆಲಸ ಇಲ್ಲಿ ಕೆಲಸ ಕೆಲಸಕ್ಕೆ ಕಾಯದೆ ನಾವೇ ಹೊಸದೇನನ್ನಾದರೂ ಕಂಡುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಹೆಣ್ಣು ಮಕ್ಕಳುಗಳು ಸ್ಪೆಷಲಿ ಸ್ವಾವಲಂಬನೆಗೆ ಅವರು ಸ್ವಾವಲಂಬಿಗಳಾಗೋದಕ್ಕೆ ಬೇಕಾದಷ್ಟು ಸರ್ಕಾರ ಸವಲತ್ತುಗಳನ್ನು ಕೊಡ್ತಾ ಇದೆ. ಅಥವಾ ಬೇರೆ ಬೇರೆ ಧರ್ಮಸ್ಥಳದಂತಹ ಸಂಸ್ಥೆಗಳಿರ್ಬೋದು, ಅಥವಾ ಧಾನ್ ಫೌಂಡೇಶನ್. ಇತ್ತೀಚೆಗೆ ನಾನು ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೆ. ಲಕ್ಷಾಂತರ ಜನ ಹೆಣ್ಣುಮಕ್ಕಳುಗಳನ್ನು ಅವರ ಕಾಲ ಮೇಲೆ ಅವರು ನಿಲ್ಲೋದಕ್ಕೆ ಬೇಕಾದಂತಹ ಒಂದು ದಾರಿಯನ್ನು ತೆರೆದುಕೊಡುವಂಥ ಹಲವಾರು NGOಗಳು ನಮ್ಮ ಜೊತೆಗಿದ್ದಾವೆ. ಬಹುಶಃ ಅವರುಗಳನ್ನು ಕಂಡು ಹುಡುಕಿಕೊಂಡು ಅಂಥ ಅವರ ಜೊತೆಗೆ ತಾವು ಕೈಜೋಡಿಸಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಸ್ವಾವಲಂಬಿಗಳಾಗಬೇಕಂಥ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ಅಥವಾ ಓದಿರುವಂಥವರು ಹೊಸ ರೀತಿಯ ಉದ್ಯಮಗಳನ್ನು ಮಾಡೋದಕ್ಕೆ ಬೇಕಾದಂಥ ಶಕ್ತಿಯನ್ನು ಪಡ್ಕೋಬೇಕು. ಎಲ್ಲೋ ಸೋತ ತಕ್ಷಣ ಬದುಕು ಮುಗಿದೋಯ್ತು ಅಂತ ನಿರ್ಧಾರ ಮಾಡುವಂಥದ್ದು ಇಂಥದ್ದಕ್ಕೆ ಎಡೆ ಮಾಡಿಕೊಡದೆ ತಮ್ಮನ್ನು ತಾವು ಗಟ್ಟಿಯಾಗಿ ನಿಂತ್ಕೊಂಡು ಕಟ್ಟಿಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ಆಗಲೇ ಹೇಳಿದ ಹಾಗೆ ನಾನು ಕಾಡಿನ ಮಧ್ಯೆ ಹುಟ್ಟಿರೋವಳು. ತೋಟ ಎಲ್ಲೋ 0.5 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಒಂದೊಂದು ಮನೆಗಳು, 0.5 ಕಿಲೋಮೀಟ್ರ್ ದೂರದಲ್ಲಿ ಒಂದೊಂದು ಅಂತರದಲ್ಲಿ ಒಂದೊಂದು ಮನೆಗಳು. ತುಂಬ ಪರಿಸರ ತುಂಬ ಸುಂದರವಾದಂಥ ಪರಿಸರ, ಆದರೆ ಸಾಂಸ್ಕೃತಿಕವಾಗಿ ಅಥವಾ ಸಾಮಾಜಿಕವಾಗಿ ಯಾವುದೇ ಥರದ ಚಟುವಟಿಕೆಗಳು ತಲುಪದೇ ಇರುವಂತಹ ಒಂದು ಊರಲ್ಲಿ ನಾನು ಹುಟ್ಟಿದವಳು.
ನನ್ನ ತಂದೆ ತಾಯಿಯ ಆಸಕ್ತಿಗಳು ಅಥವಾ ಅವರು ಅವರನ್ನ ತೊಡಗಿಸಿಕೊಂಡಿರುವಂತಹ ಕ್ರಮದ ಮುಖಾಂತರವಾಗಿ ನಾವು ಎಲ್ಲೋ ಒಂದಷ್ಟು ಅವರಿಂದ ಪಡೆಕೊಂಡು ಸ್ವತಂತ್ರವಾಗಿ ನಿಂತು ಯೋಚನೆ ಮಾಡಿ ಧೈರ್ಯ ತಗೊಂಡು ಒಂದೊಂದು ಹೆಜ್ಜೆಯನ್ನು ಇಡ್ತಾ ಬಹಳ ಎಚ್ಚರಿಕೆಯಿಂದ ಇಡ್ತಾ ನನ್ನನ್ನು ನಾನು ಜೋಪಾನ ಮಾಡಿಕೊಂಡು ಬಂದಿರುವಂಥ ಕ್ರಮ ಇಲ್ಲಿಯ ತನಕ ಇದು ಬಹಳ ದೊಡ್ಡದು ಅಂತ ನನಗನ್ಸುತ್ತೆ. ಬಹುಶಃ ಎಲ್ಲ ಹೆಣ್ಣು ಮಕ್ಕಳುಗಳು ನನ್ನ ಹತ್ರ ಎಷ್ಟೊಂದು ಜನ ಹೆಣ್ಮಕ್ಳುಗಳು ಬಂದು ತಮ್ಮ ತೊಂದರೆಗಳನ್ನು ಹೇಳ್ಕೊತಾರೆ, ಮೇಡಮ್ ಈ ಥರದ ಒಂದು ಸಮಸ್ಯೆ ಇದೆ, ನನ್ನ ದಾರಿಯಲ್ಲಿ ಹೋಗುವಾಗ ಇಷ್ಟೊಂದು ತೊಂದರೆ ಮಾಡ್ತಾ ಇದ್ದಾರೆ ಹುಡುಗರುಗಳು ಅಥವಾ ತನ್ನ ಜೊತೆಯಲ್ಲಿ ಕೆಲಸ ಮಾಡುವ ಸಹೋದ್ಯೋಗಿಯಿಂದ ಆಗುವಂಥ ತೊಂದರೆ, ಇಂಥ ಹೊತ್ತಲ್ಲೆಲ್ಲ ನನಗೆ ಬದುಕೆ ಬೇಡ ಅನಿಸ್ತಾ ಇದೆ ಮೇಡಮ್, ಹೇಳ್ಕೊಳೋಕ್ಕಾಗಲ್ಲ ಮನೆಯಲ್ಲಿ, ಇಂತಹ ಪರಿಸ್ಥಿತಿಗಳನ್ನು ಬಹುಶಃ 90% ಆಫ್ ಹೆಣ್ಣು ಮಕ್ಕಳುಗಳು ಸೊಸೈಟಿಯಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಎಷ್ಟೊಂದು ಜನ ಹೇಳ್ಕೊಳ್ಳೋದಕ್ಕೆ ಶಕ್ತಿ ಇರುವಂಥ ಸಂದರ್ಭದಲ್ಲಿ ಹೇಳ್ಕೊತಾರೆ, ಎಷ್ಟೊಂದು ಜನ ಇದು ನಾಚಿಕೆಗೇಡಿನ ವಿಚಾರ, ಮುಚ್ಚಿಡಬೇಕಾದಂಥ ವಿಚಾರ ಅಂದುಕೊಳ್ತಾರೆ. ಬಹುಶಃ ನಾವು ಇರುವ ಈ ಕಾಲಮಾನ ಯಾವುದನ್ನು ಮುಚ್ಚಿಡಬೇಕಾದಂಥ ಅವಶ್ಯಕತೆ ಇಲ್ಲ. ಸಿಸಿ ಕ್ಯಾಮ್ರಾಗಳು ನಮ್ಮ ಇಡೀ ಬದುಕನ್ನು ಬಹಿರಂಗಗೊಳಿಸುವಂಥ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇದು ಮಾನಸಿಕವಾಗಿ ಕೂಡ ನಾವು ಎಲ್ಲವನ್ನು ಕೂಡ ಸ್ವೀಕರಿಸುವಂಥ ಮನಸ್ಥಿತಿ ಒಳಗಡೆಗೆ ನಿಂತಿರುವಂಥ ಹೊತ್ತು ಇದು. ಹೆಣ್ಣು ಮಕ್ಕಳುಗಳು ಇಂಥ ಒಂದು ಎಚ್ಚರಿಕೆಯನ್ನು ತಗೋಬೇಕು. ನನ್ನ ಇಡೀ ದಾರಿಯುದ್ದಕ್ಕೂ ನಾನು ಎದುರುಕೊಂಡಂತಹ ಬೇರೆ ಬೇರೆ ಸಂದರ್ಭಗಳು, ನಾವು ಸೋತಾಗ ಅಥವಾ ನಾನು ನನ್ನ ಹಳ್ಳಿಗಳಲ್ಲಿ ಕಾರ್ಯಕ್ರಮಗಳನ್ನು ಕಟ್ಟೋದಕ್ಕೆ ನನ್ನ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಅಂತ ವೇದಿಕೆಗಳಿಗೆ ಎಲ್ಲ ತಯಾರಿ ಮಾಡುವಂಥ ಹೊತ್ತಲ್ಲಿ ರಾತ್ರಿ 12 ಗಂಟೆಗೆ ನನ್ನ ತಂದೆ ನನ್ನ ಜೊತೆಗೆ ಹೆಜ್ಜೆ ಹಾಕ್ತಾಯಿದ್ರು. ಸುಮಾರು 5-6 ಕಿಲೋಮೀಟ್ರ್ ದೂರದ ದಾರಿಯನ್ನು ಮಧ್ಯರಾತ್ರಿ 12 ಗಂಟೆಗೆ ನನ್ನ ತಂದೆ ನನ್ನೊಬ್ಬಳು ನನ್ನ ಜೊತೆಯಲ್ಲಿ ಕಟ್ಕೊಂಡು ನಡೆದಾಡ್ತಾಯಿದ್ರು, ಓಡಾಡ್ತಾಯಿದ್ರು. ದುಡ್ಡಿಲ್ಲದಂಥ ಸಂದರ್ಭದಲ್ಲಿ ನನ್ನ ಅಪ್ಪ ನನಗೋಸ್ಕರ ಯಾರ ಹತ್ರನೂ ಸಾಲ ತಗೊಂಡು ರಾಯಚೂರು, ಗದಗ, ಹುಬ್ಳಿ ಈ ಥರದ ಪ್ರದೇಶಗಳಿಗೆ ನನ್ನನ್ನು ಸಾಲ ಮಾಡ್ಕೊಂಡು ಹೋಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಹಾಗೆ ಮಾಡ್ತಾಯಿದ್ರು. ಎಲ್ಲೂ ನಾನು ಅಲ್ಲಿ ಸೋಲ್ತಾ ಇರಲಿಲ್ಲ, ನನಗೆ ಕಣ್ಣೆದುರು ಇರ್ತಾ ಇದ್ದಿದ್ದು ನನ್ನ ಅಪ್ಪನ ಬಡತನ, ನನ್ನ ಅಪ್ಪನ ಶ್ರಮ, ಅವರ ಮನಸ್ಸಿನ ಒಳಗೆ ಇದ್ದಂತಹ ಒಂದು ಏನನ್ನಾದರೂ ನನ್ನ ಮಗಳು ಸಾಧಿಸಬೇಕು ಅನ್ನುವಂಥ ಒಂದು ಕನಸು. ಅದು ನನ್ನನ್ನು ಎಲ್ಲೂ ಕೂಡ ನಾನು ಸೋಲಿನ ಕಡೆಗೆ ಹೋಗದ ಹಾಗೆ ಪ್ರತಿ ಹಂತದಲ್ಲೂ ನನ್ನನ್ನು ಎಚ್ಚರಿಕೆಯಿಂದ ಕಾಯ್ದುಕೊಂಡು ಬರ್ತಾ ಇತ್ತು. ಬಹುಶಃ ನಮ್ಮ ತಂದೆ ತಾಯಿ ಎಂದಿರು ಎಲ್ಲ ಹೆಣ್ಣು ಮಕ್ಕಳಿಗೆ ನಾನು ಹೇಳ್ತಾ ಇರೋದು, ನಮ್ಮ ತಂದೆ ತಾಯಿಯರು ನಮ್ಮ ಬೆನ್ನಿಗೆ ಇಟ್ಟಿರುವಂತಹ ಕನಸುಗಳ ಜವಾಬ್ದಾರಿ ಏನಿದೆ ಅದನ್ನು ನಿರ್ವಹಿಸುವ ಒಂದು ಎಚ್ಚರ ನಮ್ಮೊಳಗಿದ್ದರೆ ಬಹುಶಃ ಎಲ್ಲ ಥರದ ಪರಿಸ್ಥಿತಿಗಳನ್ನು ನಾವು ನಿಭಾಯಿಸುವಂತಹ ಒಂದು ಗಟ್ಟಿತನ ನಮ್ಮೊಳಗೆ ಗೊತ್ತಿಲ್ಲದ ಹಾಗೆ ಬರುತ್ತೆ. ಬಹುಶಃ ನಮ್ಮ ಕಣ್ಣು ಮುಂದೆ ಇರುವಂಥ ಎಲ್ಲ ಸಾಧಕರುಗಳು ಅವರವರ ತಂದೆ ತಾಯಿಯರ ಮಕ್ಕಳಾಗಿರ್ತಾರಲ್ಲ, ಆ ತಂದೆ ತಾಯಿಯರು ಕಟ್ಟಿದ ಕನಸಿನ ಫಲ ಇರ್ತಾರೆ ಅಂತ ನನಗನ್ಸುತ್ತೆ. ಅಥವಾ ಅವರ ಒಳಗೆ ಅವರ ಅನುಭವಗಳು ಕೊಟ್ಟಂತಹ ಒಂದು ಥರದ ಎಚ್ಚರಿಕೆಯೋ ಅಥವಾ ಭಯಂಕರವಾದಂತಹ ಅನುಭವಗಳು ಕೊಟ್ಟಿರುವಂತಹ ಧೈರ್ಯ ಇರುತ್ತೆ. ಸೊ ಇದನ್ನು ಪ್ರತಿಯೊಂದು ಹೆಣ್ಣು ಕೂಡ ಅಥವಾ ಸಮಾಜದ ಗಂಡು ಮಕ್ಕಳಾಗಿರ್ಬೋದು ಯಾರೇ ಆಗಿರಲಿ, ಲಿಂಗ ತಾರತಮ್ಯ ಇಲ್ಲದೆ ನಾನು ಮಾತಾಡಬೇಕಾದಂಥ ಹೊತ್ತಿದು, ಬಹುಶಃ ಎಲ್ಲರೂ ಆ ಥರದ ಒಂದು ಎಚ್ಚರಿಕೆಯನ್ನು ಇಟ್ಟುಕೊಂಡು ಮುಂದುವರೆದ್ರೆ ಬಹುಶಃ ಎಲ್ಲರಿಗೂ ಒಂದು ಅದ್ಭುತವಾದಂತಹ ಬದುಕಿನ ಪಯಣ ಸಿಗೋದಕ್ಕೆ ಸಾಧ್ಯತೆ ಇದೆ ಅಂತ ನನಗನ್ಸುತ್ತೆ. ಇದು ನನ್ನ ಬದುಕಿನ ಜರ್ನಿ, ನನ್ನ ಜೀವನದ ದಾರಿ. ನನಗೆ ಎಷ್ಟೊಂದು ಸಲ ಹಿಂದೆ ತಿರುಗಿದಾಗ ಕಷ್ಟ ಅಂತ ಅನಿಸಿದ್ರು, ನಾನು ಇವತ್ತಿನ ಈ ಖುಷಿಯ ಸಂದರ್ಭದಲ್ಲಿ ನಿಂತು ನೋಡಿದಾಗ, ನನ್ನ ಯಶಸ್ಸಿನ ಸಂದರ್ಭದಲ್ಲಿ ನಿಂತು ನೋಡಿದಾಗ, ಅದೆಲ್ಲ ಇಲ್ಲದೇ ಇದ್ದಲ್ಲಿ ನಾನು ಇವತ್ತು ಇಲ್ಲಿ ತಲುಪ್ತಾ ಇರಲಿಲ್ಲ ಅಂತ ನನಗೆ ಎಷ್ಟೊಂದು ಸಲ ಅನಿಸುತ್ತೆ. ಬಹುಶಃ ನಾವು ಎಷ್ಟು ಕಷ್ಟದ ದಾರಿಗಳನ್ನು ಅನುಭವಿಸ್ತವೋ ಅನುಭವಿಸ್ತಾ ಬರ್ತೇವೋ ಅಷ್ಟೇ ಸುಖದ ಅಥವಾ ಅಷ್ಟೇ ಯಶಸ್ಸಿನ ದಾರಿಯನ್ನು ಅನುಭವಿಸೋದಕ್ಕೆ ಸಾಧ್ಯತೆ ಇದೆ ಅಂತ ನನಗನ್ಸುತ್ತೆ.